ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಟೋರ್ ಕೆ ಎಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪೊಲೀಸ್ ಪೇದೆ ನೇಮಕಾತಿಗೆ ಹಾಗೆ ನಿನ್ನೆಯಿಂದ ಪ್ರಾಚೀನ ಭಾರತದ ಇತಿಹಾಸದ ಸರಣಿ ವಿಡಿಯೋಗಳನ್ನು ಮಾಡ್ತಾ ಬರ್ತಾ ಇರುವಂಥದ್ದು ಸೊ ಇತಿಹಾಸ ಅಂತಕ್ಕಂಥದ್ದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಮಾರ್ಕ್ಸ್ ನಮ್ಮ ಇತಿಹಾಸ ವಿಭಾಗದಿಂದಲೇ ಬರೋದರಿಂದ ಅದರಲ್ಲೂ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವಾಗಿ ವಿಷಯಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಅದರಲ್ಲಿ ಮೊದಲನೇದಾಗಿ ಇವತ್ತು ನಾವು ಏನು ನಮ್ಮ ಹರಪ್ಪ ನಾಗರಿಕತೆ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಏನು ಕರಿತೀವಿ ಸೊ ಅವುಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ನಿವೇಶನಗಳು ಮತ್ತು ಅವುಗಳ ಮಹತ್ವ ಏನಿದೆ ಅಂತಕ್ಕಂಥದ್ದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ನಮಗೆ ತಿಳಿದಿರಬೇಕು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಸಿಂಧೂ ಬಯಲಿನ ನಾಗರಿಕತೆ ಅಂತಕ್ಕಂಥದ್ದು ನಮ್ಮ ಭಾರತದ ಇತಿಹಾಸವನ್ನು ಜಗತ್ತಿನ ಇತರೆ ರಾಷ್ಟ್ರಗಳ ಜೊತೆ ಒಂದು ಸ್ಥಾನಮಾನಕ್ಕೆ ತೆಗೆದುಕೊಂಡಂಥ ಒಂದು ನಾಗರಿಕತೆ ಯಾವುದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತಕ್ಕಂಥದ್ದು ಸೊ ಈ ಸಿಂಧು ನಾಗರಿಕ ಸಿಂಧೂ ಬಯಲಿನ ನಾಗರಿಕತೆಗೆ ಸಂಬಂಧಪಟ್ಟಾಗೆ ನಮಗೆ ಇದುವರೆಗೂ ಸಾವಿರದ ಐನೂರಕ್ಕೂ ಹೆಚ್ಚು ನಿವೇಶನಗಳು ನಮಗೆ ಸಿಕ್ಕಿರುವಂಥದ್ದು ಸಾವಿರದ ಐದುನೂರಕ್ಕೂ ಹೆಚ್ಚು ನಿವೇಶನಗಳು ನಮಗೆ ಸಿಕ್ಕಿರುವಂಥದ್ದು ಅದರಲ್ಲಿ ಕೆಲವು ಪಾಕಿಸ್ತಾನದಲ್ಲಿದ್ದರೆ ಇನ್ನು ಕೆಲವು ನಮ್ಮ ಭಾರತದಲ್ಲಿರುವಂಥದ್ದು ಸೊ ಸಿಕ್ಕಿರ್ತಕ್ಕಂಥ ಏನು ಪ್ರಮುಖ ನಿವೇಶನಗಳಿದ್ದಾವೆ ಆ ನಿವೇಶನಗಳಲ್ಲಿ ಒಂದಷ್ಟು ನಿವೇಶನಗಳ ಬಗ್ಗೆ ಅಂದರೆ ಪಟ್ಟಣ ನಗರಗಳ ನಗರಗಳ ನಗರಗಳು ಅಂತ ಕರೀತಾ ಹೋಗ್ತೀವಿ ಆ ಪ್ರಮುಖ ನಗರಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ ಸೊ ಅದಕ್ಕೆ ರಿಲೇಟ್ ರಿಲೇಟೆಡ್ ಆಗಿ ಸಾಕಷ್ಟು ಬಾರಿ ಪ್ರಶ್ನೆ ಬಂದಿರುವಂಥದ್ದು ಸೊ ಅದರದ್ದು ಅದರಲ್ಲಿ ವೆರಿ ಇಂಪಾರ್ಟೆಂಟಾಗಿ ಮೊದಲನೇದಾಗಿ ನಾವು ಹರಪ್ಪ ನಗರಿ ಹರಪ್ಪ ನಗರದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕು ಯಾಕಪ್ಪ ಅಂದರೆ ಹರಪ್ಪ ಅಂತಕ್ಕಂಥ ನಗರದ ಶೋಧನೆ ಮೊದಲು ಶೋಧನೆ ಒಳಪಟ್ಟ ನಗರ ಯಾವುದಪ್ಪ ಅಂದರೆ ಹರಪ್ಪ ಸೊ ಆದ್ದರಿಂದಲೇ ಈ ನಗರ ಈ ನಾಗರಿಕತೆಗೆ ಹರಪ್ಪ ನಾಗರಿಕತೆ ಅಂತ ಹೆಸರು ಬಂದಿರುವಂಥದ್ದು ಸಿಂಧು ಬಯಲಿನ ನಾಗರಿಕತೆ ಅಂತ ಯಾಕಪ್ಪ ಬಂತು ಅಂದರೆ ಸಿಂಧು ನದಿಯ ದಡದಲ್ಲಿ ಸಾಕಷ್ಟು ನಿವೇಶನಗಳು ಈ ಒಂದು ನಾಗರಿಕತೆಗೆ ಸಂಬಂಧಪಟ್ಟ ಹಾಗೆ ಸಂಶೋಧನೆ ಆದ್ದರಿಂದ ಸೊ ಈ ನಾಗರಿಕತೆಗೆ ಸಿಂಧು ಬಯಲಿನ ನಾಗರಿಕತೆ ಅಂತಲೂ ಕೂಡ ಕರಿತಾ ಹೋಗ್ತೀವಿ ಸೊ ಹರಪ್ಪ ಅಂತಕ್ಕಂಥ ನಗರದ ವಿಶೇಷತೆಗಳು ಏನೇನಿದಾವೆ ಅಂತ ನಾವು ನೋಡೋದಾದರೆ ಇದು ಹರಪ್ಪ ಅಂತಕ್ಕಂಥದ್ದು ಪಾಕಿಸ್ತಾನದ ಪಂಜಾಬ್ನ ಮಾಂಟೆಗೋ ಮರಿ ಅಂತಕ್ಕಂಥ ಜಿಲ್ಲೆಯಲ್ಲಿ ರಾವಿ ನದಿಯ ಎಡದಂಡೆಯ ಮೇಲೆ ಈ ಒಂದು ನಗರ ಇರುವಂಥದ್ದು ಹರಪ್ಪ ಹರಪ್ಪ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿಲ್ಲ ಪಾಕಿಸ್ತಾನದ ಪಂಚ ಪಂಜಾಬ್ನ ಮಾಂಟೆಗೋಮರಿ ಜಿಲ್ಲೆಯ ರಾವಿ ನದಿ ಎಡದಂಡೆಯ ಮೇಲೆ ಈ ಒಂದು ಹರಪ್ಪ ನಗರ ಇರುವಂಥದ್ದು ಮತ್ತು ಈ ಒಂದು ಹರಪ್ಪ ನಗರದ ವಿಶೇಷತೆ ಏನಪ್ಪ ಅಂದರೆ ಇದು ಮೊದಲ ಬಾರಿಗೆ ಪತ್ತೆಯಾದಂಥ ನಿವೇಶನ ಯಾರಿಂದ ದಯಾರಾಮ್ ಸಹಾನಿಯರವರಿಂದ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಮೊದಲ ಬಾರಿಗೆ ಏನು ಪತ್ತೆಯಾದಂಥ ನಿವೇಶನ ಯಾವುದಪ್ಪ ಅಂದರೆ ಸಿಂಧುಬೈಲಿನ ನಾಗರಿಕತೆಯಲ್ಲಿ ಹರಪ್ಪ ಅಂತಕ್ಕಂಥ ನಗರ ಪತ್ತೆ ಆಗ್ತದೆ ಮತ್ತು ಹರಪ್ಪ ನೆಲೆಯ ಇತರೆ ಸಂಶೋಧಕರು ಯಾರಪ್ಪ ಅಂದರೆ ಎಮ್ ಎಸ್ ವತ್ಸ ಮತ್ತು ಕೆ ಎನ್ ದೀಕ್ಷಿತ್ ಮಾರ್ಟಿಮಲ್ ವೀಲರ್ ಮತ್ತು ಆರ್ ಎಚ್ ಮ್ಯಾ ಮ್ಯಾಡೋ ಅಂತಕ್ಕಂಥವರು ಈ ಒಂದು ಹರಪ್ಪ ನಗರ ನಗರದಲ್ಲಿ ಸಾಕಷ್ಟು ಸಂಶೋಧನೆಯನ್ನು ಮಾಡ್ತಾರೆ ಸಾಕಷ್ಟು ಸಂಶೋಧನೆಯನ್ನು ಮಾಡೋದ್ರ ಮುಖಾಂತರ ಆ ನಗರದ ವಿಶೇಷತೆ ಮತ್ತು ಆ ನಗರ ಯಾವ ರೀತಿ ವಿನ್ಯಾಸದಿಂದ ಕೂಡಿತ್ತು ಮತ್ತು ಆಗಿನ ಪ್ರಾಚೀನ ನಾಗರಿಕತೆಗಳಿಗೆ ಹೋಲಿಸ್ಕೊಂಡ್ರೆ ಈ ಹರಪ್ಪ ನಗರ ಕ ನಗರ ಅಂತಕ್ಕಂಥದ್ದು ಯಾವೆಲ್ಲ ರೀತಿ ವಿಭಿನ್ನವಾಗಿತ್ತು ಅಂತಕ್ಕಂಥ ಮಾಹಿತಿಯನ್ನು ಇಷ್ಟು ಜನ ಸಂಶೋಧಕರು ಇತಿಹಾಸದಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ ಅದರಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ದಯಾರಾಮ್ ಸಹನಿ ಸಹಾನೀರವರು ಯಾಕೆ ಇವರು ಇಂಪಾರ್ಟೆಂಟ್ ಅಂದರೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಏನು ಈ ಒಂದು ನಗರವನ್ನು ಸಂಶೋಧನೆ ಮಾಡ್ತಾರೆ ಯಾವುದನ್ನು ಹರಪ್ಪ ನಗರವನ್ನು ಸೊ ಇಲ್ಲಿ ನಮಗೆ ಇನ್ನು ನಮಗೆ ನೋಡಲಿಕ್ಕೆ ಸಿಗ್ತಕ್ಕಂಥ ವಿಶೇಷತೆಗಳು ಏನಪ್ಪ ಅಂದರೆ ಈ ನಗರದಲ್ಲಿ ನಮಗೆ ಎಚ್ ಮಾದರಿಯ ಸಮಾಧಿಗಳು ಇಲ್ಲಿ ಕಂಡು ಬರ್ತವೆ ಯಾವ ಮಾದರಿಯಲ್ಲಿ ಸಮಾಧಿಗಳು ಎಚ್ ಮಾದರಿಯಲ್ಲಿ ನಮಗೆ ಸಮಾಧಿಗಳು ಇಲ್ಲಿ ನೋಡಲಿಕ್ಕೆ ಸಿಗ್ತವೆ ಹಾಗೆಯೇ ಬೃಹತ್ ಉಗ್ರಾಣಗಳು ಕೂಡ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತವೆ ಹರಪನಾಗರಿಕ್ ನಗರದಲ್ಲಿ ನಮಗೆ ಬೃಹತ್ ಉಗ್ರಾಣಗಳು ಮತ್ತು ಎಚ್ ಆಕಾರದ ಸಮಾಧಿಗಳು ನೋಡಲಿಕ್ಕೆ ಸಿಗ್ತವೆ ಮತ್ತು ಕಾರ್ಮಿಕರ ವಸತಿ ಗೃಹಗಳು ಇಲ್ಲಿ ಕಂಡು ಬರ್ತವೆ ಅಂದರೆ ಕಾರ್ಮಿಕರ ವಸತಿ ಗೃಹಗಳು ಆ ಒಂದು ಪ್ರದೇಶದಲ್ಲಿ ಕಂಡು ಬರ್ತಪ್ಪ ಅಂದರೆ ಅಲ್ಲಿ ಬೃಹತ್ ಪ್ರಮಾಣದ ಕೈಗಾರಿಕೆ ಅಥವಾ ಇತರೆ ಚಟುವಟಿಕೆಗಳು ಅಲ್ಲಿ ಅಸ್ತಿತ್ವದಲ್ಲಿರಬೇಕು ಆದ್ದರಿಂದನೇ ಅಲ್ಲಿ ಕಾರ್ಮಿಕರ ವಸತಿ ಗೃಹ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಆ ಕಾರ್ಮಿಕರ ವಸತಿ ಗೃಹ ಇರೋದ್ರಿಂದನೇ ಅಲ್ಲಿ ಬೃಹತ್ ಕೈಗಾರಿಕೆಗಳು ನಡೀತಾ ಇದ್ವು ಆ ಕೈಗಾರಿಕೆಗಳಿಂದ ಸ್ಥಾಪನೆಯ ಏನು ಆ ಕೈಗಾರಿಕೆಗಳಿಂದ ಉತ್ಪತ್ತಿಯಾದಂಥ ವಸ್ತುಗಳನ್ನು ಸಂಗ್ರಹಿಸಲಿಕ್ಕೆ ಉಗ್ರಾಣಗಳನ್ನು ಬೃಹತ್ ಉಗ್ರಾಣಗಳನ್ನು ಈ ಒಂದು ಹರಪ್ಪ ನಿವೇಶನದಲ್ಲಿ ನಿರ್ಮಾಣ ಮಾಡಿದರು ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ ಸೊ ನೆಕ್ಸ್ಟು ನಾವು ಮೆಹಂಜೋದಾರೋ ನಗರದ ಬಗ್ಗೆ ನಾವು ನೋಡ್ತಾ ಹೋಗೋಣ ಮೆಹಂಜೋದಾರೋ ನಗರ ಅಂತಕ್ಕಂಥದ್ದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಕಾಣ ಜಿಲ್ಲೆಯಲ್ಲಿ ಲರ್ಕಾಣ ಜಿಲ್ಲೆಯಲ್ಲಿ ಸಿಂಧೂ ನದಿಯ ಬಲದಂಡೆಯಲ್ಲಿ ಈ ಒಂದು ನಗರ ನಮಗೆ ನೋಡಲಿಕ್ಕೆ ಸಿಗ್ತದೆ ಅದು ರಾವಿ ಹರಪ್ಪ ನಗರ ರಾವಿ ನದಿಯ ಎಡದಂಡೆಯ ಮೇಲೆ ಇದ್ದರೆ ಇದು ಸಿಂಧೂ ನದಿಯ ಬಲದಂಡೆಯ ಮೇಲೆ ಇರ್ತಕ್ಕಂಥ ನಗರ ಯಾವುದು ಅಂದರೆ ದಾರೋ ಇದನ್ನು ಹಾರ್ಡಿ ಬ್ಯಾನರ್ಜಿರವರು ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಸಂಶೋಧನೆಯನ್ನು ಮಾಡ್ತಾರೆ ಮತ್ತು ಈ ಒಂದು ನಗರದಲ್ಲಿ ಸಂಶೋಧನೆ ಮಾಡಿದಂಥ ಇತರೆ ಸಂಶೋಧಕರು ಯಾರಿದ್ದಾರೆ ಅಂದರೆ ಸರ್ ಜಾನ್ ಮಾರ್ಸಲ್ ಆಗಿರ್ಬೋದು ಮ್ಯಾಕೆ ಆಗಿರ್ಬೋದು ಮತ್ತು ಮಾರ್ಟಿಮರ್ ವೀಲರ್ ಅವರಾಗಿರ್ಬೋದು ಮತ್ತು ಜಾರ್ಜ್ ಎಫ್ ಡೇಲ್ಸ್ ರವರಾಗಿರ್ಬೋದು ಇವರು ಸಾಕಷ್ಟು ಈ ಒಂದು ಮ್ಯಾಂಜೋದಾರ ನಗರದಲ್ಲಿ ಸಂಶೋಧನೆಗಳನ್ನು ಮಾಡ್ತಾರೆ ಸಂಶೋಧನೆಗಳನ್ನು ಮಾಡೋದ್ರ ಮುಖಾಂತರ ಆ ಮೆಹಂಜೋದಾರ ಪಟ್ಟಣದ ವಿನ್ಯಾಸ ಯಾವ ರೀತಿ ಇತ್ತು ಮತ್ತು ಯಾವೆಲ್ಲ ರೀತಿ ಅಲ್ಲಿನ ಜನಗಳು ತಮ್ಮ ಆಚಾರ ವಿಚಾರಗಳನ್ನು ತೊಡಗಿಸ್ಕೊಂಡಿದ್ರು ಮತ್ತು ಈ ಒಂದು ನಗರ ಇತರೆ ನಗರಗಳಿಗಿಂತ ಯಾವೆಲ್ಲ ವಿಶೇಷತೆಗಳಿಂದ ಕೂಡಿತ್ತು ಅಂತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ಈ ಇತಿಹಾಸಕಾರರು ನಮಗೆ ಕೊಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಮತ್ತು ಮೆಹಜೋದಾರೋ ನಗರದ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಸಿಂಧು ನಾಗರಿಕತೆಯ ಬೃಹತ್ ನಿವೇಶನ ಯಾವುದಪ್ಪ ಅಂದರೆ ಮೆಹಂಜೋದಾರೋ ಸಿಂಧೂ ನಾಗರಿಕತೆಯ ಬೃಹತ್ ನಿವೇಶನ ಯಾವುದಾಗಿತ್ತು ಅಂದರೆ ಮೆಹಂಜೋದಾರೋ ನಗರ ಈ ಒಂದು ನಗರ ಸಿಂಧೂ ನಾಗರಿಕತೆಯ ಒಂದು ಬೃಹತ್ ನಿವೇಶನ ಆಗಿರ್ತದೆ ಮತ್ತು ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ನಗರ ಕೂಡ ಇದು ಆಗಿರ್ತದೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ನಗರ ಯಾವುದಪ್ಪ ಅಂತ ಪ್ರಶ್ನೆ ಏನಕ್ಕೆ ಕೇಳಿದ್ರೆ ಮೆಹೆಂಜಾರು ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಜನ ಈ ಒಂದು ನಗರದಲ್ಲಿ ವಾಸವನ್ನು ಮಾಡ್ತಿರ್ತಾರೆ ಹಾಗೆಯೇ ಈ ಒಂದು ನಗರದಲ್ಲಿ ನಮಗೆ ಬೃಹತ್ ಸ್ನಾನದ ಕೊಳ ನೋಡಲಿಕ್ಕೆ ಸಿಗ್ತದೆ ಸಾಕಷ್ಟು ಬಾರಿ ಪ್ರಶ್ನೆ ಬಂದಿದೆ ಮತ್ತು ಕಂಚಿನ ನೃತ್ಯ ಭಂಗಿಯ ಮೂರ್ತಿ ನಮಗೆ ಇಲ್ಲಿ ಕಂಡು ಬರ್ತದೆ ಕಂಚಿನ ನೃತ್ಯ ಭಂಗಿ ಪ್ರಶ್ನೆ ಬಂದಿದೆ ಸಾಕಷ್ಟು ಬಾರಿ ಯಾವುದ್ರದು ಕಂಚಿನದ್ದು ಕಂಚಿನ ನೃತ್ಯ ಭಂಗಿ ಏನಿದೆ ಆ ಒಂದು ಮೂರ್ತಿ ನಮಗೆ ಮಹೇಂಜಾದಾರ ನಗರದಲ್ಲಿ ಸಿಕ್ಕಿರುವಂಥದ್ದು ಮತ್ತು ಅತ್ತಿಯ ಅವಶೇಷ ನಮಗೆ ಈ ಒಂದು ನಗರದಲ್ಲಿ ಪತ್ತೆಯಾಗಿದೆ ವೆರಿ ಇಂಪಾರ್ಟೆಂಟ್ ಆಗ್ತದೆ ಹತ್ತಿ ನೀವು ಓದಬೇಕಾದ್ರೆ ಸ್ನೇಹಿತರೆ ಬೆಳೆಗಳಿಗೆ ಸಂಬಂಧಪಟ್ಟಾಗಿ ಯಾವುದಾದ್ರೂ ಸಿಗ್ತಪ್ಪ ಅಂದರೆ ಈಗ ಹತ್ತಿ ಹತ್ತಿಯ ಒಂದು ಅವಶೇಷ ಅಲ್ಲಿ ಸಿಕ್ಕಿದೆ ಅಂದರೆ ಅತ್ತಿಯ ಪರಿಚಯ ಅವ್ರಿಗೆ ಇತ್ತು ಅಂತಕ್ಕಂಥದ್ದು ಹೌದಾ ಈಗ ಹತ್ತಿಯ ಪರಿಚಯ ಅವ್ರಿಗಿದ್ದಾಗ ಸಾಮಾನ್ಯವಾಗಿ ಬಟ್ಟೆಗಳನ್ನು ತಯಾರು ಮಾಡ್ತಕ್ಕಂಥದ್ದು ನೂಲ್ ನೂಲನ್ನು ತೆಗಿತಕ್ಕಂಥದ್ದು ಸಾಮಾನ್ಯವಾಗಿ ಗೊತ್ತಿರ್ತದೆ ಸೊ ಅತ್ತಿ ಅವಶೇಷ ನಮಗೆ ಮೆಹೇಂಜಾರ ನಗರದಲ್ಲಿ ನೋಲಿಕ್ಕೆ ಸಿಗ್ತದೆ ಮತ್ತು ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಅತ್ಯುತ್ತಮ ಒಳಚರಂಡಿ ವ್ಯವಸ್ಥೆ ಈ ಒಂದು ನಗರದಲ್ಲಿ ಕಂಡುಬರುತ್ತದೆ ಪ್ರಾಚೀನ ನಾಗರಿಕತೆಯಲ್ಲಿ ಅದರಲ್ಲೂ ನಮ್ಮ ಸಿಂಧು ಬಯಲಿನ ನಾಗರಿಕತೆ ಏನಿದೆ ಇದು ಹೆಸರುವಾಸಿಯಾಗಿರುವುದೇ ಅದರ ಅತ್ಯುತ್ತಮ ಒಳಚರಂಡಿ ವ್ಯವಸ್ಥೆ ಮತ್ತು ನಗರ ವ್ಯವಸ್ಥೆಯಿಂದಲೇ ಇತರೆ ಜಗತ್ತಿನ ಇತರೆ ನಾಗರಿಕತೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿರದೇ ನಮ್ಮ ಭಾರತದ ಹರಪ್ಪ ನಾಗರಿಕತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಅತ್ಯುತ್ತಮ ಒಳಚರಂಡಿ ವ್ಯವಸ್ಥೆ ಮತ್ತು ಅತ್ಯುತ್ತಮ ನಗರ ವ್ಯವಸ್ಥೆಯನ್ನು ಈ ಒಂದು ಹರಪ್ಪ ನಾಗರಿಕತೆ ಹೊಂದಿರುವಂಥದ್ದು ಮತ್ತು ಮತ್ತೊಂದು ಕುರುಹು ನಮಗೆ ಸಿಕ್ತಾ ಹೋಗ್ತದೆ ಏನಪ್ಪ ಅಂದರೆ ಸೈನಿಕರ ದಾಳಿಯಿಂದ ಜನರು ಸತ್ತಿರತಕ್ಕಂಥ ಅವಶೇಷಗಳು ಅಂದರೆ ಆ ಅವಶೇಷಗಳು ಜನರ ಅಸ್ಥಿ ಪಂಜರಗಳು ನಮಗೆ ಈ ಒಂದು ನಗರದಲ್ಲಿ ನೋಡಲಿಕ್ಕೆ ಸಿಗ್ತವೆ ಮತ್ತು ಪೀಪಾಯಿ ಆಕಾರದಲ್ಲಿರ್ತಕ್ಕಂಥ ಮೂರು ಮೆಸೋಪಟೋಮಿಯ ಮುದ್ರೆಗಳು ನಮಗೆ ಈ ಒಂದು ನಗರದಲ್ಲಿ ಸಿಗ್ತವೆ ಸೊ ಇದರಿಂದ ನಾವೇನು ತಿಳ್ಕೊಬೋದು ಮೆಸೋಪಟೋಮಿಯ ನಾಗರಿಕತೆ ಜೊತೆಗೆ ನಮ್ಮ ಸಿಂಧೂ ಬಯಲಿನ ನಾಗರಿಕತೆ ಒಂದು ಸಂಬಂಧವನ್ನು ಹೊಂದಿತ್ತು ಅಂತಕ್ಕಂಥದ್ದು ಯಾವುದು ಮೆಸೊಪಟೋಮಿಯ ನಾಗರಿಕತೆ ಮತ್ತು ನಮ್ಮ ಹರಪ್ಪ ನಾಗರಿಕತೆ ಎರಡಕ್ಕೂ ಕೂಡ ಒಂದು ಲಿಂಕ್ ಇತ್ತು ಅಂತಕ್ಕಂಥದ್ದು ನಮಗೆ ಇಲ್ಲಿಂದ ತಿಳಿದು ಬರ್ತದೆ ಯಾವುದರಿಂದ ಪಿಪಾಯಿ ಆಕಾರದ ಮೂರು ಮೆಸೊಪೊಟೋಮಿಯ ಮುದ್ರೆಗಳು ನಮಗೆ ಸಿಕ್ತು ಅಂದಾಗ ಹರಪ್ಪ ನಾಗರಿಕತೆ ಮತ್ತು ಮೆಸೊಪೊಟೋಮಿಯ ನಾಗರಿಕತೆ ಎರಡೂ ನಾಗರಿಕತೆಗಳಿಗೂ ಕೂಡ ಒಂದೇ ಕಾಲಘಟ್ಟದಲ್ಲಿರ್ತವೆ ಮತ್ತು ಆ ಎರಡೂ ನಾಗರಿಕತೆಗಳ ನಡುವೆ ವ್ಯಾಪಾರ ಸಂಪರ್ಕ ಇತ್ತು ಅಂತಕ್ಕಂಥ ಮಾಹಿತಿ ನಮಗೆ ತಿಳಿತಾ ಹೋಗ್ತದೆ ಮತ್ತು ನಂತರ ಮೆಹಂಜೋದಾರೋ ಪದದ ಅರ್ಥ ಏನಪ್ಪ ಅಂದರೆ ಇದು ಸತ್ತವರ ದಿಬ್ಬ ಅಂತ ಕರಿತಾ ಹೋಗ್ತೀವಿ ಮೆಹಂಜೋದಾರೋ ಪದದ ಅರ್ಥ ಏನು ಅಂದರೆ ಇದನ್ನು ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತ ಕರಿತಾ ಹೋಗ್ತೀವಿ ಮತ್ತು ಇಲ್ಲೂ ಕೂಡ ಅರಪ ನಾಗರಿಕ ನಿವೇಶನದಲ್ಲಿ ಕಂಡು ಬಂದಿರೋ ಹಾಗೆಯೇ ಇಲ್ಲೂ ಕೂಡ ಒಂದು ಬೃಹತ್ತಾದಂಥ ಉಗ್ರಾಣ ನಮಗೆ ನೋಡಲಿಕ್ಕೆ ಸಿಗ್ತದೆ ನಂತರ ಲೋತಾಲ್ ನಗರದ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಲೋತಾಲ್ ಅಂತಕ್ಕಂಥದ್ದು ಗುಜರಾತ್ನಲ್ಲಿ ಕಂಡು ಬರ್ತದೆ ಯಾವ ನದಿಯ ದಂಡೆಯ ಮೇಲಪ್ಪ ಅಂದರೆ ಭೋಗಾವ ನದಿಯ ದಡದ ಮೇಲೆ ಯಾವ ನದಿ ಭೋಗಾವ ನದಿಯ ದಡದ ಮೇಲೆ ಈ ಒಂದು ಲೋತಾಲ್ ನಗರ ನಮಗೆ ಕಂಡು ಬರ್ತದೆ ಇದನ್ನು ಎಸ್ ಆರ್ ರಾವ್ರವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದು ಎಷ್ಟರಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಎಸ್ ಆರ್ ರಾವ್ರವರು ಲೋತಾಲ್ ನಗರವನ್ನು ಶೋಧನೆಯನ್ನು ಮಾಡ್ತಾರೆ ಇದು ನಮಗೆ ಒಂದು ಬೃಹತ್ ಅಡಗು ಕಟ್ಟೆಯಲ್ಲಿ ರೀತಿ ಕಂಡು ಬರ್ತದೆ ಡಾರ್ಕ್ ಹ್ಯಾರ್ಡ್ ಅಂತ ಕರೀತಾ ಹೋಗ್ತೀವಿ ಈ ಒಂದು ಬೃಹತ್ ಅಡಗುಕಟ್ಟೆ ಲೋತಾಲ್ ನಗರದಲ್ಲಿ ಕಂಡು ಬರ್ತದೆ ಮತ್ತು ಮನೆಯ ದ್ವಾರಗಳೇನುಮ ಇರ್ತವೆ ಅವು ಮುಖ್ಯ ಬೀದಿಯ ಕಡೆ ಇವು ಮುಖವನ್ನು ಮಾಡಿರ್ತವೆ ಇವು ಇದು ಕೂಡ ಸಿಂಧು ಬಯಲಿನ ನಾಗರಿಕತೆಯ ಪ್ರಮುಖ ಲಕ್ಷಣ ಮತ್ತು ಯಜ್ಞಕುಂಡಗಳು ನಮಗೆ ಈ ಒಂದು ಲೋತಾಲ್ ನಗರದಲ್ಲಿ ದೊರೆತಿರುವಂಥದ್ದು ಭತ್ತದ ಒಟ್ಟುಗಳು ದೊರೆತಿರುವಂಥದ್ದು ಅಂದರೆ ಅತ್ತಿಯ ಪರಿಚಯ ಇತ್ತು ಹಾಗೆಯೇ ಭತ್ತದ ಪರಿಚಯನೂ ಕೂಡ ಇವರಿಗೆ ಇರ್ತದೆ ಯಾರಿಗೆ ಸಿಂಧು ಬಯಲಿನ ನಾಗರಿಕತೆಯ ಜನತೆಗೆ ಮತ್ತು ಕಂಚಿನ ಸರಳು ಮತ್ತು ಅಳತೆ ಗುರುತಿನ ವಸ್ತುಗಳು ನಮಗೆ ಇಲ್ಲಿ ದೊರೆತಿರುವಂಥದ್ದು ಅಂದರೆ ಅಳತೆ ಮಾಪನಗಳ ಪರಿಚಯ ಸಿಂಧು ಬಯಲಿನ ನಾಗರಿಕತೆಯ ಜನರಿಗೆ ಇರ್ತದೆ ಹಾಗೆಯೇ ಲೋತಾಲ್ ಕೂಡ ಸತ್ತವರ ದಿಬ್ಬ ಅಂತಕ್ಕಂಥ ಅರ್ಥವನ್ನು ಕೊಡ್ತದೆ ಪ್ರಶ್ನೆ ಬರ್ತದೆ ಮೆಹೆಂಜೋದಾರ ನಗರವನ್ನು ಮೆಹೆಂಜೋದಾರವನ್ನು ಬಿಟ್ಟು ಮತ್ತೆ ಯಾವ ಒಂದು ನಗರದ ಹೆಸರು ಸತ್ತವರ ದಿಬ್ಬ ಅಂತಕ್ಕಂಥ ಅರ್ಥವನ್ನು ಕೊಡ್ತದಪ್ಪ ಅಂದರೆ ಲೋತಾಲ್ ಅಂತಕ್ಕಂಥದ್ದು ಮತ್ತು ಪಂಚತಂತ್ರ ಕಥೆಯನ್ನು ಹೇಳ್ತಕ್ಕಂಥ ನದಿಯ ಚಿತ್ರವಿರುವ ಮಡಿಕೆ ನಮಗೆ ಇಲ್ಲಿ ಸಿಕ್ಕಿರುವಂಥದ್ದು ಪಂಚತಂತ್ರ ಕಥೆಯನ್ನು ಹೇಳುವ ನದಿಯ ಚಿತ್ರ ಇರತಕ್ಕಂಥ ಮಡಿಕೆ ನಮಗೆ ಲೋತಾಲ್ ನಗರದಲ್ಲಿ ಸಿಕ್ತಾ ಹೋಗ್ತದೆ ಮತ್ತು ಸತಿ ಪದ್ಧತಿ ಅಂತಕ್ಕಂಥದ್ದು ಈ ನಗರದಲ್ಲಿ ನಮಗೆ ಸಿಗ್ತಾ ಹೋಗ್ತದೆ ಅಂದರೆ ಗಂಡ ಹೆಂಡತಿಯ ಒಟ್ಟಿಗೆ ಇರತಕ್ಕಂಥ ಸಮಾಧಿ ನಮಗೆ ಈ ಒಂದು ನಗರದಲ್ಲಿ ಲೋತಾಲ್ ನಗರದಲ್ಲಿ ಸಿಗ್ತಾ ಹೋಗ್ತದೆ ಅಂದರೆ ಇದರ ಅರ್ಥ ಏನು ಸತಿ ಪದ್ಧತಿ ಅಂತಕ್ಕಂಥದ್ದು ಹರಪ್ಪ ನಾಗರಿಕತೆಯ ಒಂದು ಕಾಲದಲ್ಲಿ ಅಸ್ತಿತ್ವದಲ್ಲಿ ಇತ್ತು ಅಂತಕ್ಕಂಥ ಮಾಹಿತಿ ನಮಗೆ ತಿಳಿತಾ ಹೋಗ್ತದೆ ಹೌದಾ ಈಗ ಸತಿ ಪದ್ಧತಿಯನ್ನು ನೆನಪು ಮಾಡ್ತಕ್ಕಂಥ ಗಂಡ ಹೆಂಡತಿಯ ಜೋಡಿ ಸಮಾಧಿ ನಮಗೆ ಸಿಕ್ಕಿದೆಯಪ್ಪ ಅಂದರೆ ಅದು ನಮಗೆ ಏನನ್ನ ಮಾಹಿತಿ ಏನು ಮಾಹಿತಿಯನ್ನು ಕೊಡ್ತದಪ್ಪ ಅಂದರೆ ಸತಿ ಪದ್ಧತಿ ಅಂತಕ್ಕಂಥದ್ದು ಪ್ರಾಚೀನ ನಾಗರಿಕತೆಯಲ್ಲೇ ಅದರಲ್ಲೂ ನಮ್ಮ ಭಾರತದಲ್ಲಿ ಏಳಿಗೆಗೆ ಬಂದಂಥ ಸಿಂಧೂ ಬಯಲಿನ ನಾಗರಿಕತೆಯಲ್ಲೇ ಅಸ್ತಿತ್ವದಲ್ಲಿತ್ತು ಅಂತಕ್ಕಂಥ ವಿಚಾರ ನಮಗೆ ಇದರಿಂದ ತಿಳಿತಾ ಹೋಗ್ತದೆ ನಂತರ ಚಾನ್ಹೋದಾರು ಅಂತಕ್ಕಂಥ ನಗರವನ್ನು ನೋಡ್ತೀವಿ ಇದು ಸಿಂಧೂ ನದಿ ಎಡದಂಡೆಯ ಮೇಲಿರ್ತಕ್ಕಂಥ ಒಂದು ನಗರ ಆಗಿರ್ತದೆ ಇದನ್ನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಎನ್ ಮಝೂಮ್ದಾರ್ರವರು ಸಂಶೋಧನೆಯನ್ನು ಮಾಡ್ತಾರೆ ಯಾರೋ ಎನ್ ಮಝೂಮ್ದಾರ್ರವರು ಸಂಶೋಧನೆಯನ್ನು ಮಾಡ್ತಾರೆ ಮತ್ತು ಇಲ್ಲಿ ನಮಗೆ ಮಸಿಯಿಂದ ಮಾಡಿರ್ತಕ್ಕಂಥ ಒಂದು ಕುಡಿಕೆ ಸಿಗ್ತದೆ ಸಣ್ಣ ಗಾತ್ರದ ಕುಡಿಕೆ ನಮಗೆ ಸಿಕ್ಕಿರುವಂಥದ್ದು ಮತ್ತು ಇದು ಚಾಹ್ನುದಾರೋ ಅಂತಕ್ಕಂಥ ನಗರದ ವಿಶೇಷತೆ ಏನಪ್ಪ ಅಂದ್ರೆ ಕೋಟೆಯಿಂದ ಆವೃತವಾಗದೇ ಇರತಕ್ಕಂಥ ಏಕೈಕ ನಗರ ಯಾವುದಪ್ಪ ಅಂದರೆ ಅದು ಚಾನ್ಹೋದಾರೋ ಅಂತಕ್ಕಂಥದ್ದು ಇತರೆ ಏನು ನಮ್ಮ ಹರಪ್ಪ ನಾಗರಿಕತೆಯಲ್ಲಿ ಕಂಡು ಬಂದಿರತಕ್ಕಂಥ ಸಾಕಷ್ಟು ನಗರಗಳೇನಿದ್ದಾವೆ ಪಟ್ಟಣಗಳೇನಿದ್ದಾವೆ ಅವೆಲ್ಲವೂ ಕೂಡ ಕೋಟೆಯಿಂದ ಆವೃತವಾಗಿರ್ತಕ್ಕಂಥ ನಗರಗಳಾಗಿರ್ತದೆ ಆದರೆ ಈ ಚಾನ್ಹೋದಾರೋ ಏನಿದೆ ಚಾನ್ಹೋದಾರೋ ನಗರ ಕೋಟೆಯಿಂದ ಆವೃತವಾಗದೇ ಇರತಕ್ಕಂಥ ಏಕೈಕ ನಗರ ಚಾನ್ಹೋದಾರೋ ಆಗಿರ್ತದೆ ಮತ್ತು ನಟರಾಜನ ವಿಗ್ರಹ ವಿಗ್ರಹದಂಥ ನಗ್ನ ಪುರುಷನ ಚಿತ್ರದ ಅವಶೇಷ ನಮಗೆ ಇಲ್ಲಿ ಸಿಕ್ ಸಿಕ್ಕಿರುವಂಥದ್ದು ಎಲ್ಲಿ ಚಾಹ್ಹೋದಾರೋದಲ್ಲಿ ನಟರಾಜನ ವಿಗ್ರಹ ನೋಡಲಿಕ್ಕೆ ನಟರಾಜನ ಒಂದು ಶೈಲಿಯಲ್ಲಿ ನಿಂತಿರ್ತಕ್ಕಂಥ ಒಂದು ವಿಗ್ರಹ ಅದು ಪುರುಷನ ಚಿತ್ರದ ಒಂದು ವಿಗ್ರಹ ಅವಶೇಷ ನಮಗೆ ಈ ಒಂದು ಚಾನ್ಹೋದಾರೋ ನಗರದಲ್ಲಿ ನಮಗೆ ಸಿಕ್ಕಿರುವಂಥದ್ದು ನಂತರ ಮತ್ತೊಂದು ನಿವಾಸ ನಿವೇಶನ ಕಾಲಿಬಂಗನ್ ಅಂತಕ್ಕಂಥದ್ದು ಕಾಲಿಬಂಗನ್ ಅಂತಕ್ಕಂಥದ್ದು ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಒಂದು ಹರಪ್ಪ ನಾಗರಿಕತೆ ನಿವೇಶನವಾಗಿರ್ತದೆ ನಮಗೆ ಈ ಒಂದು ಪ್ರದೇಶದಲ್ಲಿ ಅಂದರೆ ಕಾಲಿಬಂಗನ್ ನಗರದಲ್ಲಿ ನಮಗೆ ಒಂಟೆಯ ಎಲುಬುಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ ರಾಜಸ್ಥಾನ ಅಂತಕ್ಕಂಥದ್ದು ಮರುಭೂಮಿಯ ಒಂದು ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಇವರಿಗೆ ಒಂಟೆ ಎಲುಗಳು ಸಿಕ್ಕಿದ್ದಪ್ಪ ಅಂದರೆ ಇವರಿಗೆ ಸಿಂಧು ಬಯಲಿನ ನಾಗರಿಕತೆಯ ಜನರಿಗೆ ಒಂಟೆಯ ಪರಿಚಯ ಇತ್ತು ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ ಯಾವ ಪ್ರಾಣಿಯ ಪರಿಚಯ ಇತ್ತು ಅಂದರೆ ಒಂಟೆಯ ಒಂದು ಪರಿಚಯ ಸಿಂಧೂ ಬಯಲಿನ ನಾಗರಿಕತೆಯ ಜನರಿಗೆ ತಿಳಿದಿತ್ತು ಅಂತಕ್ಕಂಥದ್ದು ನಮಗೆ ಇದರಿಂದ ತಿಳಿತಾ ಹೋಗ್ತದೆ ಮತ್ತು ನೇಗಿಲಿನಿಂದ ಉಳುಮೆ ಮಾಡಿರ್ತಕ್ಕಂಥ ಪ್ರಥಮ ನಿದರ್ಶನ ನಮಗೆ ಖಾಲಿಬಂಗಣಲ್ಲಿ ಸಿಗ್ತದೆ ಇದರ ಅರ್ಥ ಏನು ಕೃಷಿ ಇವರಿಗೆ ತಿಳಿದಿರ್ತದೆ ಮತ್ತು ಭೂಮಿಯನ್ನು ಉಳುಮೆಯನ್ನು ಮಾಡಿ ಇವರು ಏನು ಕೃಷಿ ಮಾಡ್ತಕ್ಕಂಥ ಒಂದು ಕಲೆಯನ್ನು ಕಲ್ತ್ಕೊಂಡಿದ್ರು ಅಂತಕ್ಕಂಥ ವಿಚಾರ ನಮಗೆ ಇದರಿಂದ ತಿಳಿತಾ ಹೋಗ್ತದೆ ಮತ್ತು ಯಜ್ಞಕುಂಡಗಳು ನಮಗೆ ಸಿಕ್ಕಿಂತ ಸಿಕ್ಕಿರುವಂಥದ್ದು ಅಂದರೆ ಇವರು ದೈವಾರಾಧನೆಯಲ್ಲಿ ಹೆಚ್ಚು ಆಸಕ್ತಿ ಉಳ್ಳವರಾಗಿದ್ದರು ಅಂತಕ್ಕಂಥದ್ದು ನಮಗೆ ತಿಳಿತಾ ಹೋಗ್ತದೆ ಯಾವುದರಲ್ಲಿ ದೈವಾರಾಧನೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಉಳ್ಳವರಾಗಿದ್ದರು ಹಾಗೆಯೇ ತಮ್ಮ ಕೆಲಸ ಕಾರ್ಯಗಳ ಈಡೇರಿಕೆಗಳಿಗೋಸ್ಕರ ಮತ್ತು ಕಲ್ಯಾಣ ರಾಜ್ಯಕ್ಕೋಸ್ಕರ ಅವರು ಯಜ್ಞ ಯಾಗಾದಿಗಳನ್ನು ಆಚರಣೆಯನ್ನು ಮಾಡ್ತಿದ್ರು ಅಂತಕ್ಕಂಥ ವಿಚಾರ ನಮಗೆ ಇದರಿಂದ ತಿಳಿತಾ ಹೋಗ್ತದೆ ಮತ್ತು ದೇವತೆಯ ಒಂದು ಏನು ಪ್ರತಿಮೆಗಳು ನಮಗೆ ಸಿಕ್ಕಿರುವಂಥದ್ದು ಇದನ್ನು ನಾವು ಟೆರ್ರಾ ಕೋಟ ಅಂತ ಕರಿತಾ ಹೋಗ್ತೀವಿ ಅದು ಮಾತೃ ದೇವತೆಯ ಪ್ರತಿಮೆಗಳನ್ನು ನಾವು ಟೆರ್ರಾ ಕೋಟ ಅಂತ ಕರಿತಾ ಹೋಗ್ತೀವಿ ಈ ಒಂದು ಪ್ರತಿಮೆಗಳು ನಮಗೆ ಖಾಲಿಬಂಗನ್ ನಗರದಲ್ಲಿ ಸಿಕ್ಕಿರುವಂಥದ್ದು ಸೊ ಸ್ನೇಹಿತರೆ ಇಷ್ಟು ಸಿಂಧು ಬೈರಿನ ನಾಗರಿಕತೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ನಗರಗಳು ಮತ್ತು ಆ ನಗರಗಳ ವಿಶೇಷತೆಗಳು ಮತ್ತು ಸಂಶೋಧಕರು ಯಾವೆಲ್ಲ ಒಂದು ಆ ಪ್ರದೇಶ ಯಾವುದೆಲ್ಲಕ್ಕೆ ಫೇಮಸ್ ಆಗಿದೆ ಅಂತಕ್ಕಂಥ ವಿಚಾರಗಳು ಇದನ್ನು ಬಿಟ್ಟು ಇನ್ನೂ ಕೆಲವು ನಗರಗಳು ಬರ್ತವೆ ಅದನ್ನು ನಾನು ನಿಮಗೆ ಇನ್ನೊಂದಷ್ಟು ವಿಡಿಯೋಸ್ಗಳನ್ನು ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಇಷ್ಟು ಸಿಂಧು ಬೈರಿನ ನಾಗರಿಕತೆ ಮತ್ತು ಏನು ಶಿಲಾಯುಗಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಆಗ್ತದೆ ಸೊ ಅದರ ಮುಂದುವರೆದ ಭಾಗವಾಗಿ ಸಿಂಧು ಬಯಲಿನ ನಾಗರಿಕತೆಯ ಮುಂದುವರೆದ ಭಾಗವಾಗಿ ನಾವು ನಂತರ ವೇದಗಳ ಕಾಲದ ನಾಗರಿಕತೆಯನ್ನು ನಾವು ಕಾಣ್ತಾ ಹೋಗ್ತೀವಿ ಈ ವೇದಗಳ ಕಾಲದ ನಾಗರಿಕತೆಯು ಕೂಡ ಸಾಕಷ್ಟು ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಮತ್ತು ಜನಜೀವನದ ಮೇಲೆ ನಮ್ಮ ಭಾರತದ ಒಂದು ಆಚಾರ ವಿಚಾರಗಳ ಮೇಲೆ ಸಾಕಷ್ಟು ಬದಲಾವಣೆಯನ್ನು ಬೀರ್ತಾ ಹೋಗ್ತದೆ ಸೊ ಅವುಗಳ ಬಗ್ಗೆ ನಾವೀಗ ಈ ಒಂದು ಇಂದ ಡಿಸ್ಕಸ್ ಮಾಡ್ತಾ ಹೋಗೋಣ ವೇದಗಳ ಕಾಲದ ನಾಗರಿಕತೆ ಅಂತಕ್ಕಂಥದ್ದು ವೇದಗಳ ಕಾಲದ ನಾಗರಿಕತೆಯ ಒಂದು ನಿರ್ಮಾಪಕರು ಯಾರು ಯಾರಪ್ಪ ಅಂದರೆ ಆರ್ಯರು ಆರ್ಯರನ್ನು ನಾವು ವೇದಗಳ ಕಾಲದ ನಾಗರಿಕತೆಯ ನಿರ್ಮಾಪಕರು ಅಂತ ಕರಿತಾ ಹೋಗ್ತೀವಿ ಮತ್ತು ಈ ಒಂದು ಆರ್ಯರ ಮೂಲಗಳ ಬಗ್ಗೆ ಆರ್ಯರ ಮೂಲಗಳು ಏನಿದೆ ಮೂಲ ಏನಿದೆ ಅದರ ಬಗ್ಗೆ ವಿದ್ವಾಂಸರು ಸಾಕಷ್ಟು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತಾ ಹೋಗ್ತಾರೆ ಪ್ರತಿಯೊಬ್ಬ ವಿದ್ವಾಂಸನು ಕೂಡ ಅಂದರೆ ಪ್ರತಿಯೊಬ್ಬ ಇತಿಹಾಸ ಕೂಡ ತನ್ನದೇ ಆದ ವಿಭಿನ್ನ ಹೇಳಿಕೆಗಳನ್ನು ನೀಡ್ತಾ ಹೋಗ್ತಾರೆ ಅವುಗಳಲ್ಲಿ ಪ್ರಮುಖವಾಗಿ ಆರ್ಯರನ್ನು ಯುರೋಪ್ ಅಂತಕ್ಕಂಥದ್ದು ಆರ್ಯರ ಮೂಲ ಸ್ಥಾನ ಅಂತ ಹೇಳಿದವರು ಪಿಲಿಪೋಸಾ ಸೆಟ್ಟಿ ಅಂತಕ್ಕಂಥವರು ಇತಿಹಾಸ ತಜ್ಞ ಯುರೋಪ್ ಆರ್ಯರ ಮೂಲ ಸ್ಥಾನ ಅಂತ ಹೇಳ್ತಾ ಹೋಗ್ತಾನೆ ಮತ್ತು ಹಂಗೇರಿ ಆರ್ಯರ ಮೂಲ ಸ್ಥಾನ ಅಂತ ಹೇಳಿದಂಥವನು ಡಾಕ್ಟರ್ ಪಿ ಗೈಲ್ಸ್ ಮತ್ತು ಪ್ರೊಫೆಸರ್ ಮ್ಯಾಕ್ಡೊನಾಲ್ ಮ್ಯಾಕ್ ಡೊನಾಲ್ಡ್ ಇವರಿಬ್ಬರ ಪ್ರಕಾರ ಆರ್ಯರ ಮೂಲಸ್ಥಾನ ಯಾವುದಪ್ಪ ಅಂದರೆ ಹಂಗೇರಿ ಆಗಿರ್ತದೆ ಮತ್ತು ಉತ್ತರ ಧ್ರುವ ಮತ್ತು ದಕ್ಷಿಣ ಉತ್ತರ ಧ್ರುವ ಪ್ರದೇಶ ಅಥವಾ ಆರ್ಕಿಟಿಕ್ ಪ್ರದೇಶ ಅಂತಕ್ಕಂಥದ್ದು ಆರ್ಯರ ಮೂಲಸ್ಥಾನ ಅಂತ ಹೇಳಿಕೆಯನ್ನು ಕೊಟ್ಟವರು ನಮ್ಮ ಬಾಲಗಂಗಾಧರ್ ತಿಲಕ್ರವರು ವೆರಿ ಇಂಪಾರ್ಟೆಂಟ್ ಸಾಕಷ್ಟು ಬಾರಿ ಪ್ರಶ್ನೆ ಬಂದಿದೆ ಆರ್ಯರ ಮೂಲಸ್ಥಾನ ಉತ್ತರ ಧ್ರುವ ಅಥವಾ ಆರ್ಕಿಟಿಕ್ ಪ್ರದೇಶ ಅಂತ ಹೇಳಿಕೆಯನ್ನು ಕೊಟ್ಟಂಥ ಭಾರತೀಯ ಸ್ವತಂತ್ರ ಹೋರಾಟಗಾರ ಯಾರಪ್ಪ ಅಂದರೆ ಬಾಲಗಂಗಾಧರ್ ತಿಲಕ್ರವರು ಮತ್ತು ಟಿಬೆಟ್ ಅಂತಕ್ಕಂಥದ್ದು ಟಿಬೆಟ್ ಆರ್ಯರ ಮೂಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು ಸ್ವಾಮಿ ದಯಾನಂದ ಸರಸ್ವತಿರವರು ಇದು ಕೂಡ ಸಾಕಷ್ಟು ಬಾರಿ ಪ್ರಶ್ನೆ ಬಂದಿದೆ ಹಾಗೆಯೇ ದಕ್ಷಿಣ ರಷ್ಯಾದ ಸ್ಟೆಪಿ ಹುಲ್ಲುಗಾವಲು ಪ್ರದೇಶ ದಕ್ಷಿಣ ರಷ್ಯಾದ ಸ್ಟೆಪಿ ಹುಲ್ಲುಗಾವಲು ಪ್ರದೇಶ ಅಂತಕ್ಕಂಥದ್ದು ಆರ್ಯರ ಮೂಲ ಸ್ಥಾನ ಅಂತ ಹೇಳಿರುವಂಥವರು ನೆಹರಿಂಗ್ ಬ್ರ್ಯಾಂಡನ್ ಸ್ಪೈನ್ ಮತ್ತು ಮೊಲ್ಲಾರ್ ಮತ್ತು ಪಫರೈನ್ ಸ್ಕೋಯಡರ್ ಮತ್ತು ಡಾಕ್ಟರ್ ಬಿ ಕೆ ಗೋಸ್ ಮುಂತಾದ ಇತಿಹಾಸ ತಜ್ಞರು ರಷ್ಯಾದ ಸ್ಟೆಪಿಟ್ ಹುಲ್ಲುಗಾವಲು ಪ್ರದೇಶ ಈ ಒಂದು ಹಾರ್ಯರ ಮೂಲಸ್ಥಾನ ಅಂತಹ ವಾದವನ್ನು ಮಂಡಿಸ್ತಾರೆ ಹಾಗೆಯೇ ಮಧ್ಯ ಏಷ್ಯಾ ಅಂತಕ್ಕಂಥದ್ದು ಆರ್ಯರ ಮೂಲಸ್ಥಾನ ಅಂತ ತಮ್ಮ ವಾದವನ್ನು ಮಂಡಿಸ್ತಾರೆ ಯಾರು ಜರ್ಮನಿಯ ಹೆಸರಾಂತ ವಿದ್ವಾಂಸ ಮ್ಯಾಕ್ಸ್ ಮುಲ್ಲರ್ ಅವರು ಹಿಂಗೆ ಕೇಳಿದ್ದಾನೆ ಸ್ನೇಹಿತರೆ ಎಚ್ ಡಿ ಎ ಪರೀಕ್ಷೆಯಲ್ಲಿ ಮ್ಯಾಕ್ಸ್ ಮುಲ್ಲರ್ ಯಾವ ಒಂದು ರಾಷ್ಟ್ರದ ವಿದ್ವಾಂಸ ಅಂತ ಪ್ರಶ್ನೆಯನ್ನು ಕೇಳಿದಾನೆ ಈತ ಜರ್ಮನಿಯ ಹೆಸರಾಂತ ವಿದ್ವಾಂಸ ಮ್ಯಾಕ್ಸ್ ಮುಲ್ಲರ್ ಆರ್ಯರ ಮೂಲಸ್ಥಾನ ಮಧ್ಯ ಏಷ್ಯಾ ಮಧ್ಯ ಏಷ್ಯಾದ ಒಂದು ಕುರಿಗಾಯಿ ಜನಾಂಗ ಅವರು ಅಂತ ಈ ಒಂದು ಮ್ಯಾಕ್ಸ್ ಮುಲ್ಲರ್ ಹೇಳಿಕೆಯನ್ನು ಕೊಡ್ತಾ ಹೋಗ್ತಾನೆ ಯಾವ ರೀತಿ ಬೇಕಾದರೂ ಪ್ರಶ್ನೆ ಬರ್ಬೋದು ವೆರಿ ಇಂಪಾರ್ಟೆಂಟ್ ಹೌದಾ ಯಾವ ರೀತಿ ಪ್ರಶ್ನೆ ಯಾವ ರೀತಿ ಬೇಕಾದರೂ ಬರ್ಬೋದು ಅದರಲ್ಲಿ ನೀವು ಬಾಲಗಂಗಾಧರ ತಿಲಕ್ ಮತ್ತು ಸ್ವಾಮಿ ದಯಾನಂದ ಸರಸ್ವತಿ ಹಾಗೆಯೇ ಮ್ಯಾಕ್ಸ್ಮುಲ್ಲರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ವೇದಗಳ ಕಾಲದ ನಾಗರಿಕತೆಯ ನಿರ್ಮಾಪಕರಾದಂಥ ಆರ್ಯರ ಮೂಲ ಸ್ಥಾನದ ಬಗ್ಗೆ ಮೂಲದ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಂಡ್ರೆ ಮಸ್ಟ್ ಬಿ ಬೆಟರ್ ನಂತರ ಅವರ ಕಾಲದ ಬಗ್ಗೆ ನಾವು ನೋಡ್ತಾ ಹೋಗೋಣ ಆರ್ಯರ ಕಾಲದ ಬಗ್ಗೆ ನಾವು ನೋಡೋದಾಯ್ತಪ್ಪ ಅಂದರೆ ಕ್ರಿಸ್ತಪೂರ್ವ ಎರಡು ಸಾವಿರದಿಂದ ಸಾವಿರದ ಐನೂರು ಈ ಒಂದು ಕಾಲಘಟ್ಟದಲ್ಲಿ ಹಾರ್ಯರು ಭಾರತಕ್ಕೆ ಆಗಮಿಸ್ತಾರೆ ನಂತರ ಋಗ್ವೇದ ಕಾಲ ಅಥವಾ ಪೂರ್ವ ವೇದಗಳ ಕಾಲ ಅಂತಲೂ ಕರಿತೀವಿ ಋಗ್ವೇದವನ್ನು ನಾವು ಪೂರ್ವ ವೇದಗಳ ಕಾಲ ಅಂತಲೂ ಕೂಡಿ ಕೂಡ ಕರಿತೀವಿ ಕನ್ಫ್ಯೂಸ್ ಆಗಬೇಡಿ ಕೆಲವೊಂದು ಸಂದರ್ಭ ಋಗ್ವೇದ ಅಂತ ಆಪ್ಷನ್ ಇಲ್ಲಾಂದರೆ ಪೂರ್ವವೇದ ಕಾಲ ಅಂತ ಇರ್ತದೆ ಈ ಒಂದು ಕಾಲಘಟ್ಟ ಕ್ರಿಸ್ತಪೂರ್ವ ಸಾವಿರದ ಐದುನೂರರಿಂದ ಸಾವಿರದವರೆಗೆ ಕ್ರಿಸ್ತಪೂರ್ವ ಸಾವಿರದವರೆಗೆ ಋಗ್ವೇದ ಕಾಲ ಅಸ್ತಿತ್ವದಲ್ಲಿರ್ತದೆ ನಂತರ ನಂತರ ವೇದಗಳ ಕಾಲ ಅಂತ ಕರಿತಾ ಹೋಗ್ತೀವಿ ನಂತರ ವೇದಗಳ ಕಾಲ ಅಥವಾ ಉತ್ತರ ವೇದಗಳ ಕಾಲ ಅಂತ ಕರಿತಾ ಹೋಗ್ತೀವಿ ಋಗ್ವೇದ ಕಾಲವನ್ನು ನಾವು ಪೂರ್ವ ವೇದ ಕಾಲ ಅಂತ ಕರಿತಾ ಹೋದರೆ ನಂತರ ಬರ್ತಕ್ಕಂಥ ವೇದಗಳೇನಿದ್ದಾವೆ ನಂತರ ಬರ್ತಕ್ಕಂಥ ವೇದಗಳು ಯಾವುವು ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ಏನು ಬರ್ತವೆ ಆ ವೇದಗಳನ್ನು ನಾವು ಉತ್ತರ ವೇದಗಳು ಅಂತ ಕರಿತಾ ಹೋಗ್ತೀವಿ ಆ ನಂತರದ ವೇದಗಳ ಕಾಲ ಕ್ರಿಸ್ತಪೂರ್ವ ಸಾವಿರದಿಂದ ಆರುನೂರರವರೆಗೆ ಅಸ್ತಿತ್ವದಲ್ಲಿರುವಂಥದ್ದು ಮತ್ತು ರಾಮಾಯಣ ಕಾಲ ಅಂತ ನೋಡ್ತಾ ಹೋಗ್ತೀವಿ ಇದು ಕ್ರಿಸ್ತಪೂರ್ವ ಸಾವಿರದ ಐನೂರರಿಂದ ಆರುನೂರರವರೆಗೆ ಅಸ್ತಿತ್ವದಲ್ಲಿತ್ತು ಅಂತ ಹೇಳಿ ಆರ್ ಕೆ ಮುಖರ್ಜಿರವರು ತಮ್ಮ ವಾದವನ್ನು ಪ್ರತಿಪಾದಿಸ್ತಾ ಹೋಗ್ತಾರೆ ನಂತರ ಈ ಒಂದು ವೇದಗಳ ಕಾಲದ ನಾಗರಿಕತೆಗೆ ಸಂಬಂಧಪಟ್ಟಾಗಿ ಒಂದಷ್ಟು ಪ್ರಮುಖ ಅಂಶಗಳನ್ನು ನಾವು ನೋಡೋದಾಯ್ತಪ್ಪ ಅಂದರೆ ಈ ಒಂದು ವೇದಗಳ ಕಾಲದ ನಾಗರಿಕತೆ ಏನಿದೆ ಇದು ಒಂದು ಗ್ರಾಮೀಣ ನಾಗರಿಕತೆ ಆಗಿರ್ತದೆ ಸಂಪೂರ್ಣವಾಗಿ ಗ್ರಾಮೀಣ ನಾಗರಿಕತೆ ಆಗಿರ್ತದೆ ಮತ್ತು ಆರ್ಯರು ತಮ್ಮ ಮೂಲ ವಾಸಸ್ಥಾನದಿಂದ ಬಂದು ಮೊದಲು ನೆಲೆಸಿದಂಥ ಪ್ರದೇಶ ಯಾವುದಪ್ಪ ಅಂದರೆ ಬ್ರಹ್ಮಾವರ್ತ ಅಥವಾ ಸಪ್ತ ಸಿಂಧೂ ಪ್ರದೇಶ ಅಂತ ಕರೀತಾ ಹೋಗ್ತೀವಿ ಸಪ್ತ ಸಿಂಧೂ ಪ್ರದೇಶ ಯಾವುದ್ಯಾವುದು ಒಂದು ಪ್ರದೇಶ ಅಲ್ಲಿ ಕಂಡು ಬರ್ತದಪ್ಪ ಅಂದರೆ ಪಂಜಾಬ್ ಕಾಶ್ಮೀರ ಸಿಂಧ್ ಮತ್ತು ಕಾಬುಲ್ ಗಾಂಧಾರ ಈ ಪ್ರದೇಶವನ್ನು ನಾವು ಸಪ್ತ ಸಿಂಧು ಪ್ರದೇಶ ಅಂತ ಕರೀತಾ ಹೋಗ್ತೀವಿ ಈ ಪ್ರದೇಶದಲ್ಲಿ ಪ್ರಾರಂಭದಲ್ಲಿ ಆರ್ಯರು ತಮ್ಮ ನೆಲೆಯನ್ನು ಕಂಡುಕೊಳ್ತಾರೆ ಬ್ರಹ್ಮಾವರ್ತ ಅಥವಾ ಸಪ್ತ ಸಿಂಧು ಪ್ರದೇಶದಲ್ಲಿ ನಂತರ ನಾವು ಆರ್ಯರ ಸಂಸ್ಕೃತಿಯನ್ನು ಬೂದು ಬಣ್ಣದ ಮಡಿಕೆಗಳ ಸಂಸ್ಕೃತಿ ಅಂತ ಕರೀತಾ ಹೋಗ್ತೀವಿ ಬೂದು ಬಣ್ಣದ ಮಡಿಕೆಗಳ ಸಂಸ್ಕೃತಿ ಅಂತ ನಾವು ಇವರ ಒಂದು ಸಂಸ್ಕೃತಿಯನ್ನು ಕರಿತಾ ಹೋಗ್ತೀವಿ ಮತ್ತು ಈ ಒಂದು ಬೂದು ಬಣ್ಣದ ಮಡಿಕೆಗಳ ಸಂಸ್ಕೃತಿಯ ನಿವೇಶನಗಳು ಗಂಗಾ ನದಿಯ ಗ ಸಾರಿ ಗಂಗಾ ಕಣಿವೆಯ ಪಶ್ಚಿಮಾರ್ಧ ಭಾಗದಲ್ಲಿ ನಮಗೆ ಅತಿ ಹೆಚ್ಚವಾಗಿ ಸಿಗ್ತಾ ಹೋಗ್ತವೆ ಗಂಗಾ ಕಣಿವೆಯ ಪಶ್ಚಿಮಾರ್ಧ ಭಾಗದಲ್ಲಿ ನಮಗೆ ಹೆಚ್ಚಾಗಿ ನೋಡಲಿಕ್ಕೆ ಸಿಗುವಂಥದ್ದು ನಂತರ ಏಸ್ಯ ಮೈನರ್ನಲ್ಲಿ ಇರ್ತಕ್ಕಂಥ ಬೋಗಝ್ಕಾಯ್ ಶಾಸನ ಏಷ್ಯ ಮೈನರ್ನಲ್ಲಿ ಇರ್ತಕ್ಕಂಥ ಬೋಗಸ್ಕಾಯ್ ಶಾಸನ ಏನಿದೆ ಇದರಲ್ಲಿ ಉಲ್ಲೇಖಿಸಲಾಗಿರ್ತಕ್ಕಂಥ ಆರ್ಯರ ದೇವತೆಗಳು ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ ಆರ್ಯರ ದೇವತೆಗಳ ಬಗ್ಗೆ ಉಲ್ಲೇಖಿಸಿರ್ತಕ್ಕಂಥ ಶಾಸನ ಯಾವುದಪ್ಪ ಅಂದರೆ ಏಷ್ಯಾದ ಮೈನರ್ನಲ್ಲಿ ಇರ್ತಕ್ಕಂಥ ಬೋಗಸ್ಕಾಯ್ ಶಾಸನ ಬೋಗಸ್ ಕಾಯ್ ಶಾಸನ ಏನಿದೆ ಇದು ಆರ್ಯರ ದೇವತೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತದೆ ಆ ದೇವತೆಗಳು ಯಾವುದಪ್ಪ ಅಂದರೆ ಇಂದ್ರ ಮಿತ್ರ ವರುಣ ಮತ್ತು ನಾಸತ್ಯ ಅಂತಕ್ಕಂಥ ದೇವತೆಗಳ ಬಗ್ಗೆ ಈ ಒಂದು ಶಾಸನದಲ್ಲಿ ನಮಗೆ ಮಾಹಿತಿ ಸಿಗ್ತಾ ಹೋಗ್ತದೆ ನಂತರ ವೇದಗಳ ಕಾಲದ ನಾಗರಿಕತೆಯ ಹಾರ್ಯರ ಒಂದು ರಾಜಕೀಯ ವ್ಯವಸ್ಥೆಯನ್ನು ನಾವು ನೋಡೋದಾಯ್ತಪ್ಪ ಅಂದರೆ ಯಾವೆಲ್ಲ ರೀತಿಯ ರಾಜಕೀಯ ವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿತ್ತು ಅಂದರೆ ಐತರೆಯ ಬ್ರಾಹ್ಮಣವು ಮನುಷ್ಯನ ದಿನನಿತ್ಯದ ಅವಶ್ಯಕತೆ ಮತ್ತು ಸೈನಿಕ ರಕ್ಷಣಾ ಅವಶ್ಯಕತೆಗಾಗಿ ರಾಜತ್ವ ಅಂತಕ್ಕಂಥದ್ದು ಉದಯ ಆಯಿತು ಅಂತ ತಿಳಿಸ್ತದೆ ಯಾವುದು ಐತ್ತರೇಯ ಅಂತಕ್ಕಂಥ ಬ್ರಾಹ್ಮಣ ಐತ್ತರೇಯ ಅಂತಕ್ಕಂಥ ಬ್ರಾಹ್ಮಣ ಅಂತಕ್ಕಂಥ ಒಂದು ಗ್ರಂಥ ಏನಿದೆ ಆ ಐತ್ತರೇಯ ಬ್ರಾಹ್ಮಣ ಅಂತಕ್ಕಂಥದ್ದು ಮನುಷ್ಯನ ದಿನನಿತ್ಯದ ಅವಶ್ಯಕತೆ ಮತ್ತು ಸೈನಿಕ ರಕ್ಷಣಾ ಅವಶ್ಯಕತೆಗಾಗಿ ರಾಜತ್ವ ಅಂತಕ್ಕಂಥದ್ದು ಈ ಒಂದು ಕಾಲದಲ್ಲಿ ಉದಯ ಆಯಿತು ಅಂತ ತಿಳಿಸ್ತದೆ ಮತ್ತು ರಾಜನನ್ನು ನಾವು ರಾಜನ್ ಅಂತಕ್ಕಂಥ ಹೆಸರಿನಿಂದ ಕರೆಯಲಾಗ್ತಿತ್ತು ಅಂತ ತಿಳಿಸ್ತಾ ಹೋಗ್ತದೆ ರಾಜನ ರಾಜನನ್ನು ರಾಜನ್ ಅಂತಕ್ಕಂಥ ಹೆಸರಿಂದ ಕರೆಯಲಾಗ್ತಿತ್ತು ಮತ್ತು ಈ ಒಂದು ಅರಸೊತ್ತಿಗೆ ಅಂತಕ್ಕಂಥದ್ದು ಕ್ರಮೇಣ ಹೋಗ್ತಾ 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 ಏನಾಗ್ತದಪ್ಪ ಅಂದರೆ ವಂಶ ಪಾರಂಪರ್ಯವಾಗಿ ಅಂದರೆ ಇವತ್ತು ತಂದೆ ಇರ್ತಕ್ಕಂಥ ನಂತರ ಆತನ ಮಗ ಅಂತ ಆತನ ಮಗ ಹೀಗೆ ಅದು ವಂಶ ಪಾರಂಪರ್ಯವಾಗಿ ಬೆಳೀತಾ ಹೋಗ್ತದೆ ಹಾಗೆಯೇ ಪುರು ಹಾಗೂ ತಿಸ್ಸು ಬಣಗಳ ಸಂತತಿಯವರು ರಾಜಪದವಿಗೆ ಆಯ್ಕೆ ಹಾಕ್ತಾ ಇರ್ತಾರೆ ಅಂದರೆ ಅಲ್ಲಿ ಪುರು ಮತ್ತು ತಿಸ್ಸು ಅಂತಕ್ಕಂಥ ಎರಡು ಬಣಗಳಿರ್ತವೆ ಎರಡು ಸಂತತಿಗಳಿರ್ತವೆ ಈ ಎರಡು ಸಂತತಿಗಳ ಅಂದರೆ ಹಾರ್ಯರಲ್ಲೇ ಪುರು ಮತ್ತು ತಿಸು ಅಂತಕ್ಕಂಥ ಎರಡು ಸಂತತಿಗಳಿರ್ತವೆ ಪ್ರಶ್ನೆ ಬರ್ಬೋದು ಪುರು ಮತ್ತು ತಿಸುಗಳು ಅಂತಕ್ಕಂಥದ್ದು ಯಾವ ಎರಡು ಬಣಗಳಪ್ಪ ಅಂದರೆ ಆರ್ಯರ ಎರಡು ಬಣಗಳಿರ್ತವೆ ಸಂತತಿ ಇರ್ತವೆ ಈ ಸಂತತಿಯ ಏನು ರಾಜರ ಇರ್ತಾರೆ ಈ ಏನಿರ್ತಾರೆ ಅವರು ರಾಜರ ಪದವಿಗೆ ಆಯ್ಕೆಯಾಗಲಿಕ್ಕೆ ಅವರು ಅರ್ಹರು ಆಗಿರ್ತಾರೆ ಮತ್ತು ಪ್ರಭುತ್ವ ಇಲ್ಲದಂತಹ ಗಣಗಳು ಈ ಕಾಲದಲ್ಲಿ ಇರ್ತವೆ ಅಂತ ಹೇಳಿ ನಮಗೆ ಋಗ್ವೇದದಲ್ಲಿ ಉಲ್ಲೇಖ ಸಿಗುವಂಥದ್ದು ಅಂದರೆ ರಾಜಪ್ರಭುತ್ವವಿಲ್ಲದಂಥ ಒಂದಷ್ಟು ಗಣಗಳು ಅಂದರೆ ಒಂದಷ್ಟು ಪ್ರದೇಶಗಳು ನಮಗೆ ಇದ್ದು ಈ ಒಂದು ಕಾಲದಲ್ಲಿ ಹಾರ್ಯರ ಕಾಲದಲ್ಲಿ ಅಂತಕ್ಕಂಥ ಮಾಹಿತಿ ನಮಗೆ ಋಗ್ವೇದ ಕಾಲದ ಋಗ್ವೇದ ಗದಿಂದ ನಮಗೆ ತಿಳಿದು ಬರ್ತದೆ ಇಂತಹ ಗಣಗಳ ಒಂದು ನಾಯಕನನ್ನು ಗಣಪತಿ ಅಥವಾ ಜ್ಯೇಷ್ಠ ಅನ್ನಲಾಗ್ತಿತ್ತು ಅಂದರೆ ಇಲ್ಲಿ ರಾಜರ ಆಳ್ವಿಕೆ ಇರಲಿಲ್ಲ ಅಂತಕ್ಕಂಥದ್ದು ಈ ಒಂದು ಪ್ರದೇಶದಲ್ಲಿ ಯಾವುದೇ ರಾಜರ ಆಳ್ವಿಕೆ ಇರಲಿಲ್ಲ ಈ ಒಂದು ಪ್ರದೇಶವನ್ನು ನಾವು ಋಗ್ವೇದ ಒಂದು ಗ್ರಂಥದಿಂದ ನಾವು ತಿಳ್ಕೊಳ್ಬೋದು ಈ ಪ್ರದೇಶವನ್ನು ಆಳ್ವಿಕೆ ಮಾಡ್ತಿದ್ದಂಥ ನಾಯಕನನ್ನು ನಾವು ಗಣಪತಿ ಅಂತ ಕರಿತಾ ಹೋಗ್ತಿದ್ವಿ ಅಥವಾ ಅತನನ್ನು ಜ್ಯೇಷ್ಠ ಅಂತಲೂ ಕೂಡ ಕರಿತಾ ಇದ್ರು ಅಂತ ನಮಗೆ ಮಾಹಿತಿ ಸಿಗ್ತಾ ಹೋಗ್ತದೆ ಮತ್ತು ಪ್ರಪಂಚದಲ್ಲೇ ಗಣರಾಜ್ಯಗಳ ಬಗ್ಗೆ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗಣರಾಜ್ಯಗಳ ಬಗ್ಗೆ ಒಂದು ಪ್ರಥಮ ದಾಖಲೆ ನಮಗೆ ಸಿಗ್ತಕ್ಕಂಥದ್ದು ಎಲ್ಲಪ್ಪ ಅಂದರೆ ಋಗ್ವೇದ ಗ್ರಂಥದಲ್ಲಿ ಋಗ್ವೇದದಲ್ಲಿ ನಮಗೆ ಗಣರಾಜ್ಯಗಳ ಬಗ್ಗೆ ಮಾಹಿತಿ ಸಿಗ್ತಾ ಹೋಗ್ತದೆ ಮತ್ತು ರಾಜನ ಪ್ರಮುಖ ಕರ್ತವ್ಯ ಯಾವುದಾಗಿರ್ತದಪ್ಪ ಅಂದರೆ ತನ್ನ ರಾಜ್ಯದ ಜನರ ಭೂಮಿ ಮತ್ತು ಪಶುಗಳ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಆತನ ಪ್ರಮುಖ ಜವಾಬ್ದಾರಿ ಆಗ್ತದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ರಾಜನ ಪ್ರಮುಖ ಕರ್ತವ್ಯ ಯಾವಾಗತ್ತಪ್ಪ ಅಂದರೆ ತನ್ನ ರಾಜ್ಯದ ಜನರ ಭೂಮಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಆ ಜನರು ಸಾಕ್ತಾ ಇರ್ತಕ್ಕಂಥ ಪಶುಗಳ ಒಂದು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ರಾಜನದ್ದು ಆಗಿರ್ತದೆ ಕರ್ತವ್ಯ ಆಗಿರ್ತದೆ ಮತ್ತು ರಾಜ ತನ್ನ ಸೇವೆಗೆ ಪ್ರತಿಫಲವಾಗಿ ಬಲಿ ಅಂದರೆ ಬಲಿ ಅಂದರೆ ಏನಪ್ಪ ಅಂದರೆ ಜ ಜನರು ಸ್ವಯಂ ಪ್ರೇರಣೆಯಿಂದ ನೀಡುತ್ತಿದ್ದ ಒಂದು ತೆರಿಗೆ ರಾಜ ತಾನು ಏನು ಸೇವೆಯನ್ನು ಮಾಡ್ತಾನೆ ಅಂದರೆ ಆತನ ಕರ್ತವ್ಯ ಆಗಿರ್ತಕ್ಕಂಥ ಜನಗಳ ಭೂಮಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಪಶುಗಳನ್ನು ರಕ್ಷಣೆ ಮಾಡಬೇಕಲ್ಲ ಈ ಒಂದು ತನ್ನ ಜವಾಬ್ದಾರಿಗಾಗಿ ಅಥವಾ ತನ್ನ ಸೇವೆಗಾಗಿ ಪ್ರತಿಫಲವಾಗಿ ಆತ ಬಲಿ ಅಂತಕ್ಕಂಥ ಒಂದು ತೆರಿಗೆಯನ್ನು ಪಡಿತಾ ಇದ್ದ ಆ ತೆರಿಗೆ ಅಂತಕ್ಕಂಥದ್ದು ಜನ ಸ್ವಯಂ ಪ್ರೇರಣೆಯಿಂದ ನೀಡ್ತಿದ್ದಂಥ ಒಂದು ತೆರಿಗೆ ತೆರಿಗೆ ಆಗಿರ್ತದೆ ಅದನ್ನು ನಾವು ಬಲಿ ಅಂತ ಕರೀತಾ ಹೋಗ್ತೀವಿ ಮತ್ತು ಆಡಳಿತದ ಘಟಕಗಳು ಏರಿಕೆ ಕ್ರಮದಲ್ಲಿ ನಾವು ನೋಡೋದೈತಪ್ಪ ಅಂದರೆ ಆಡಳಿತದ ಘಟ ಘಟಕಗಳು ಯಾವ ರೀತಿ ವಿಕೇಂದ್ರೀಕರಣ ಹೊಂದಿತ್ತು ಅಂತ ನಾವು ನೋಡೋದಾದರೆ ಮೊದಲಿಗೆ ಕುಲ ಅಂತಕ್ಕಂಥದ್ದು ನಂತರ ಹಲವು ಕುಲಗಳು ಸೇರಿ ಗ್ರಾಮ ಆಗ್ತದೆ ಮತ್ತು ಹಲವು ಗ್ರಾಮಗಳು ಸೇರಿ ವಿಸ್ ಆಗ್ತದೆ ಮತ್ತು ಹಲವು ವಿಶ್ಗಳು ಸೇರಿ ಜನ ಅಂತಕ್ಕಂಥ ಒಂದು ಘಟಕ ಸೃಷ್ಟಿ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರ್ತದೆ ಮತ್ತು ಋಗ್ವೇದದಲ್ಲಿ ಇನ್ನೂರ ಇಪ್ಪತ್ತು ಎಪ್ಪತ್ತೈದು ಬಾರಿ ಜನ ಅಂತಕ್ಕಂಥ ಪದದ ಉಲ್ಲೇಖ ಇರುವಂಥದ್ದು ಎಷ್ಟು ಬಾರಿ ಇನ್ನೂರ ಎಪ್ಪತ್ತೈದು ಬಾರಿ ಜನ ಅಂತಕ್ಕಂಥ ಪದದ ಉಲ್ಲೇಖ ನಮಗೆ ಋಗ್ವೇದದಲ್ಲಿ ನೋಡಲಿಕ್ಕೆ ಸಿಗ್ತದೆ ಹಾಗೆಯೇ ವಿಶ್ ಅಂತಕ್ಕಂಥ ಪದ ವಿಶ್ ಅಂತಕ್ಕಂಥ ಪದದ ಉಲ್ಲೇಖ ನೂರ ಎಪ್ಪತ್ತು ಬಾರಿ ನಮಗೆ ಕಂಡು ಬರುವಂಥದ್ದು ಇಲ್ಲಿ ಋಗ್ವೇದದಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಇನ್ನೂರ ಅತಿ ಹೆಚ್ಚು ಬಾರಿ ಋಗ್ವೇದದಲ್ಲಿ ಬಳಸಿರ್ತಕ್ಕಂಥ ಪದ ಯಾವುದಪ್ಪ ಅಂದರೆ ಜನ ತದನಂತರ ವಿಶ್ ಅಂತಕ್ಕಂಥ ಪದವನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರ್ತದೆ ನಂತರ ಪ್ರಮುಖ ಆಡಳಿತಗಾರರು ಈಗ ಯಾವ ರೀತಿ ನಾವು ಮಂತ್ರಿಮಂಡಲವನ್ನು ರಚ ರಚನೆ ಮಾಡಿಕೊಂಡು ಖಾತೆಯನ್ನು ಸಚಿವರುಗಳಿಗೆ ಆಯಾ ಖಾತೆಗಳನ್ನು ಯಾವ ರೀತಿ ಹಂಚಿಕೆ ಮಾಡಿ ಮಾಡಿರ್ತೀವೋ ಹಾಗೆಯೇ ಪ್ರಮುಖ ಆಡಳಿತಗಾರರನ್ನು ಒಂದು ವೇದಗಳ ಕಾಲದ ನಾಗರಿಕತೆಯಲ್ಲಿ ನೇಮಿಸಲಾಗಿರ್ತದೆ ಸೊ ಅವರಿಗೆ ಅವರದೇ ಆದ ಹೆಸರುಗಳನ್ನು ನೀಡಲಾಗಿರ್ತದೆ ಸೊ ಆ ಹೆಸರುಗಳು ಯಾವ್ದಪ್ಪ ಅಂತ ನೋಡೋದ್ರೆ ಭಗದುಗ ಇವನನ್ನು ನಾವು ಕಂದಾಯ ಸಂಗ್ರಹಣಾಧಿಕಾರಿ ಅಂತ ಕರಿತಾ ಹೋಗ್ತೀವಿ ಕಂದಾಯ ಸಂಗ್ರಹಣಾಧಿಕಾರಿಗೆ ಭಗದುಗ ಅಂತ ಕರಿತಾಯಿದ್ರು ಮತ್ತು ಬೊಕ್ಕಸ ಅಧಿಕಾರಿಗೆ ಸಂಘ ಹಿತ್ರಿ ಸಂಘ ಹಿತ್ರಿ ಅಂತ ಕರಿತಾ ಹೋಗ್ತಿದ್ರು ಯಾರನ್ನು ಬೊಕ್ಕಸ ಅಧಿಕಾರಿಯನ್ನು ಹಾಗೆಯೇ ಅಕ್ಸನಪ ಈತನನ್ನು ಮುಖ್ಯ ಲೆಕ್ಕಾಧಿಕಾರಿಯನ್ನು ಅಕ್ಷನಪ ಅಂತ ಕರೀತಾ ಇದ್ದರು ಮತ್ತು ಅರಣ್ಯದ ಮುಖ್ಯಸ್ಥನನ್ನು ಗೋವಿಕೃತ ಅಂತ ಕರಿತಾ ಹೋಗ್ತೀವಿ ನಾವೇನಂತ ಈಗ ಡಿ ಎಚ್ ಒ ಏನಿರ್ತ ಸಾರಿ ಡಿ ಎಫ್ ಒ ಡಿ ಎಫ್ ಒ ಅಂತ ಏನು ನಾವು ನೋಡ್ತಾ ಹೋಗ್ತೀವಿ ಆರ್ ಎಫ್ ಒ ಡಿ ಎಫ್ ಒಗಳು ಆ ರೀತಿ ಅರಣ್ಯದ ಮುಖ್ಯಸ್ಥನನ್ನು ವೇದಗಳ ಕಾಲದ ನಾಗರಿಕತೆಯಲ್ಲಿ ಗೋವಿಕೃತ ಅಂತ ಕರೀತಾ ಇದ್ರು ಹಾಗೆಯೇ ರಾಜನ ಕಾಗದ ಪತ್ರಗಳ ಒಂದು ಸಂರಕ್ಷಣೆ ಮಾಡ್ತಕ್ಕಂಥ ಅಧಿಕಾರಿ ಆಡಳಿತಗಾರನನ್ನು ಸುತ ಅಂತ ಕರೀತಾ ಇದ್ದರು ವೆರಿ ಇಂಪಾರ್ಟೆಂಟ್ ಆಗ್ತದೆ ಭಗದುಗ ಅಂತಕ್ಕಂಥ ಕಂದಾಯ ಸಂಗ್ರಹಣಾಧಿಕಾರಿ ಈ ಬಗ್ಗೆ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದ್ದಾನೆ ಇನ್ಕ್ಲೂಡಿಂಗ್ ಟೀಚರ್ ಶಿಕ್ಷಕರ ನೇಮಕಾತಿಯಲ್ಲೂ ಕೂಡ ಕೇಳಿದ್ದಾನೆ ನಂತರ ವೇದಗಳ ಕಾಲದ ನಾಗರಿಕತೆಯಲ್ಲಿ ಕಂಡು ಬಂದಿರತಕ್ಕಂಥ ರಾಜಕೀಯ ಸಂಸ್ಥೆಗಳು ಯಾವಪ್ಪ ಅಂದರೆ ಸಭಾ ಸಮಿತಿ ಮತ್ತು ವಿದಾತ ಅಂತಕ್ಕಂಥ ರಾಜಕೀಯ ಸಂಸ್ಥೆಗಳು ನಮಗೆ ಈ ಒಂದು ಕಾಲದಲ್ಲಿ ನೋಡಲಿಕ್ಕೆ ಸಿಗ್ತವೆ ಅದರಲ್ಲಿ ವಿದಾತ ಅಂತಕ್ಕಂಥದ್ದು ವಿದಾತ ಅಂತಕ್ಕಂಥದ್ದು ಅತ್ಯಂತ ಪ್ರಾಚೀನವಾದಂಥ ಪ್ರಬಲ ರಾಜಕೀಯ ಸಂಸ್ಥೆಯಾಗಿರ್ತದೆ ಯಾವುದು ವಿಧಾತ ಅಂತಕ್ಕಂಥದ್ದು ಇಲ್ಲಿ ವಿದಾತದಲ್ಲಿ ಸ್ತ್ರೀಯರಿಗೆ ಪ್ರವೇಶವನ್ನು ನೀಡಲಾಗ್ತದೆ ಸ್ತ್ರೀಯರಿಗೂ ಕೂಡ ಆಡಳಿತದಲ್ಲಿ ಒಂದು ಪ್ರವೇಶಾತಿಯನ್ನು ಇಲ್ಲಿ ನೀಡಲಾಗಿರ್ತದೆ ಮತ್ತು ಹಿರಿಯ ಸದಸ್ಯರಿಗೆ ಇಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇರ್ತದೆ ಇಲ್ಲಿ ವಿಧಾತದಲ್ಲಿ ಮತ್ತು ವಿಧಾತ ಸಂಸ್ಥೆಯ ಮುಖ್ಯ ದೇವತೆ ಯಾವುದಪ್ಪ ಅಂದರೆ ಅಗ್ನಿ ಅಗ್ನಿ ಅಂತಕ್ಕಂಥದ್ದು ವಿಧಾತ ಸಂಸ್ಥೆಯ ಮುಖ್ಯ ದೇವತೆ ಇದರಿಂದ ಏನು ತಿಳಿದು ಬರ್ತದೆ ಅಂದರೆ ಸ್ತ್ರೀಯರಿಗೂ ಕೂಡ ಈ ಒಂದು ಕಾಲದಲ್ಲಿ ಆಡಳಿತದ ಪ್ರವೇಶಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಿತ್ತು ಅಂತಕ್ಕಂಥ ವಿಚಾರ ನಮಗೆ ಇಲ್ಲಿ ತಿಳಿದು ಬರ್ತದೆ ನಂತರ ಸಭಾ ಸಭಾ ಅಂತಕ್ಕಂಥದ್ದು ಇದು ಪುರೋಹಿತರು ಮತ್ತು ಶ್ರೀಮಂತರಿಂದ ಕೂಡಿದಂಥ ಒಂದು ಹಿರಿಯರ ಸಭೆ ಆಗಿರ್ತದೆ ಯಾವುದು ಸಭೆ ಸಭಾ ಅಂತಕ್ಕಂಥದ್ದು ಇದರ ಸದಸ್ಯರನ್ನು ನಾವು ಸಭ್ಯ ಅಂತ ಕರಿತಾ ಹೋಗ್ತೀವಿ ಏನಂತ ಸಭ್ಯ ಅಂತಕ್ಕಂಥ ಹೆಸರಿನಿಂದ ಈ ಒಂದು ಸಭಾದ ಸದಸ್ಯರನ್ನು ಕರಿತಾ ಹೋಗ್ತೀವಿ ಇಲ್ಲಿ ಸ್ತ್ರೀಯರಿಗೆ ಪ್ರವೇಶವಿರಲಿಲ್ಲ ವಿಧಾತದಲ್ಲಿರುವಂತೆ ಈ ಒಂದು ಸಭಾದಲ್ಲಿ ಸ್ತ್ರೀಯರಿಗೆ ಪ್ರವೇಶ ಇರೋದಿಲ್ಲ ಮತ್ತು ನಾಗರಿಕ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳನ್ನು ವಿಚಾರಿಸಿ ನ್ಯಾಯ ತೀರ್ಪನ್ನು ಇಲ್ಲಿ ನೀಡಲಾಗ್ತಿರ್ತದೆ ನಾಗರಿಕ ಮತ್ತು ಏನು ನಾವು ಇಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಅಂತ ಏನೋ ಪ್ರಸ್ತುತದಲ್ಲಿ ಕೇಳ್ತಾ ಹೋಗ್ತೀವಿ ಅದು ಆಗಿನ ವೇದಕಾಲದ ನಾಗರಿಕತೆಯಲ್ಲಿ ಅಸ್ತಿತ್ವದಲ್ಲಿತ್ತು ಆ ಒಂದು ಮೊಕದ್ದಮೆಗಳನ್ನು ವಿಚಾರಿಸಿ ನ್ಯಾಯವನ್ನು ತೀರ್ಪು ನ್ಯಾಯದ ತೀರ್ಪನ್ನು ನೀಡ್ತಕ್ಕಂಥ ಕೆಲಸವನ್ನು ಈ ಸಭಾ ಅಂತಕ್ಕಂಥ ಒಂದು ಸದನ ಮಾಡ್ತಾ ಇರ್ತದೆ ನಂತರ ಸಮಿತಿ ಈ ಸಮಿತಿ ಅಂತಕ್ಕಂಥದ್ದು ಇದು ಒಂದು ಸಾಮಾನ್ಯ ಸಭೆ ಅಥವಾ ಜನರಲ್ ಅಸೆಂಬ್ಲಿ ಆಗಿರ್ತದೆ ಇದರ ಸದಸ್ಯರನ್ನು ನಾವು ವಿಶ್ ಅಂತ ಕರಿತಾ ಇದ್ವಿ ಏನಂತ ವಿಶ್ ಅಂತ ಕರಿತಾ ಇದ್ರು ಮತ್ತು ಸಮಿತಿಯ ಅಧ್ಯಕ್ಷತೆಯನ್ನು ರಾಜ ವಹಿಸ್ಕೊಳ್ತಾ ಇರ್ತಾನೆ ಸಮಿತಿಯ ಅಧ್ಯಕ್ಷತೆಯನ್ನು ರಾಜ ವಹಿಸ್ಕೊಳ್ತಾ ಇರ್ತಾನೆ ಮತ್ತೆ ಇದು ಅತ್ಯುನ್ನತ ಸಂವಿಧಾನಿಕವಾದ ಒಂದು ಸಂಸ್ಥೆ ಆಗಿರ್ತದೆ ಈಗ ನಾವೇನು ಲೋಕಸಭೆ ಅಂತ ಕರಿತಾ ಹೋಗ್ತೀವಿ ಆ ರೀತಿ ಇದು ಅತ್ಯುನ್ನತವಾದ ಒಂದು ಸಂವಿಧಾನಿಕ ಸಂಸ್ಥೆಯಾಗಿರ್ತದೆ ರಾಜನನ್ನು ಆಯ್ಕೆ ಮಾಡುವ ಮತ್ತು ಉಚ್ಚಾಟಿಸುವ ಅಧಿಕಾರ ಇರ್ತಕ್ಕಂಥದ್ದು ಯಾವುದಕ್ಕೆ ಸಮಿತಿಗೆ ರಾಜನನ್ನು ಆಯ್ಕೆ ಮಾಡ್ತಕ್ಕಂಥ ಮತ್ತು ಆತನನ್ನು ಅಧಿಕಾರದಿಂದ ಉಚ್ಚಾಟನೆ ಮಾಡ್ತಕ್ಕಂಥ ಅಧಿಕಾರ ಈ ಒಂದು ಸಮಿತಿಗೆ ಇರ್ತದೆ ಮತ್ತು ಸಭಾ ಮತ್ತು ಸಮಿತಿಗಳನ್ನು ಪ್ರಜಾಪತಿಯ ಅವಳಿ ಮಕ್ಕಳು ಅಂತ ಕರೀತಾ ಇದ್ರು ಏನಂತ ಪ್ರಜಾಪತಿಯ ಅವಳಿ ಮಕ್ಕಳು ಅಂತ ಸಭಾ ಮತ್ತು ಸಮಿತಿಗಳನ್ನು ಕರೆಯಲಾಗ್ತಿತ್ತು ಅಂತಕ್ಕಂಥದ್ದು ನಂತರ ವೇದಗಳ ಕಾಲದ ನಾಗರಿಕತೆಯ ಸೈನಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ನೋಡೋದಾದರೆ ಪದಾತಿ ದಳ ಅಶ್ವದಳ ಮತ್ತು ರಥಗಳು ಈ ಒಂದು ವೇದಗಳ ಕಾಲದ ನಾಗರಿಕತೆಯಲ್ಲಿ ಇತ್ತು ನಾವು ಇಲ್ಲಿ ಏನಪ್ಪ ಅಂದರೆ ಆನೆ ದಳ ಇಲ್ಲಿ ಇರಲಿಲ್ಲ ಅಂದರೆ ಆನೆಗಳ ಒಂದು ವ್ಯವಸ್ಥೆ ಯುದ್ಧದಲ್ಲಿ ಆನೆಗಳ ಪಾಲ್ಗೊಳ್ಳಿ ಪಾಲ್ಗೊಳ್ಳುವಿಕೆ ವ್ಯವಸ್ಥೆ ವೇದಗಳ ಕಾಲದ ನಾಗರಿಕತೆಯಲ್ಲಿ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಮತ್ತು ಪದಾತಿ ದಳವನ್ನು ಪತಿ ಅಂತ ಕರೆಯಲಾಗ್ತಾ ಇತ್ತು ಪದಾತಿ ದಳವನ್ನು ಪತಿ ಅಂತಕ್ಕಂಥ ಹೆಸರಿನಿಂದ ಕರೆಯಲಾಗ್ತಿತ್ತು ಮತ್ತು ಶ್ರದ್ಧಾ ವ್ರತ ಮತ್ತು ಘನ ಇವು ಸೈನ್ಯದ ಮೂರು ತುಕಡಿಗಳಾಗಿದ್ದವು ಸೈನ್ಯದ ಮೂರು ತುಕಡಿಗಳನ್ನು ಯಾವ್ಯಾವ ಹೆಸರಿನಿಂದ ಕರೆಯಲಾಗ್ತಿತ್ತಪ್ಪ ಅಂದರೆ ಶ್ರದ್ಧಾ ವ್ರತ ಮತ್ತು ಘನ ಅಂತಕ್ಕಂಥ ಮೂರು ತುಕಡಿಗಳನ್ನಾಗಿ ವಿಭಾಗ ಮಾಡಲಾಗಿತ್ತು ಮತ್ತು ಪುರಚರಿಷ್ಣು ಚಲಿಸುವ ಕೋಟೆ ಅಂತ ಕರೀತಾ ಹೋಗ್ತೀವಿ ಏನಂತ ಚಲಿಸುವ ಕೋಟೆ ಇದನ್ನು ನಾವು ಕೋಟೆಗಳ ಮೇಲೆ ಆಯುಧ ಮಾ ದಾಳಿ ಮಾಡ್ತಕ್ಕಂಥ ಆಯುಧ ಈಗ ಕೋಟೆಗಳು ಇರ್ತವೆ ಕೆಲವು ಆಗಿನ ಕಾಲದಲ್ಲಿ ಕೋಟೆಗಳನ್ನು ಸಾಕಷ್ಟು ಬಿಗಿ ಭದ್ರತೆಯಿಂದ ಕಟ್ಟಲಾಗಿರ್ತದೆ ಸೊ ಆ ರೀತಿಯ ಕೋಟೆಗಳ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಏನು ಪುರಚರಿಷ್ಟು ಅಂತಕ್ಕಂಥ ಒಂದು ಆಯುಧವನ್ನು ಇವರು ಇದ್ದರು ಅಂತಕ್ಕಂಥದ್ದು ಮತ್ತು ಈ ಕೋಟೆಗಳು ಮತ್ತು ಕಿಲ್ಲೆಗಳು ಅಂತ ನಾವೇನು ಕರಿತೀವಿ ಇವು ಪುರಪತಿಯೇ ಅಂತಕ್ಕಂಥ ಒಬ್ಬ ಆಡಳಿತಗಾರನ ಕೈಯಲ್ಲಿ ಇರ್ತವೆ ಯಾವುದು ಕೋಟೆಗಳು ಮತ್ತು ಕಿಲ್ಲೆಗಳು ಅಂತಕ್ಕಂಥದ್ದು ನಂತರ ವೇದಗಳ ಕಾಲದ ನಾಗರಿಕತೆಯ ಸಮಾಜ ಯಾವ ರೀತಿ ಇತ್ತು ಸಮಾಜದ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ನಾವು ನೋಡೋದಾಯಿತು ಅಂದರೆ ಈ ಒಂದು ಕಾಲದಲ್ಲಿ ಪಿತೃಪ್ರಧಾನ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ವ್ಯವಸ್ಥೆ ಜಾರಿಯಲ್ಲಿರ್ತದೆ ಯಾವ ಕಾಲದಲ್ಲಿ ವೇದಗಳ ಕಾಲದ ನಾಗರಿಕತೆಯಲ್ಲಿ ಮತ್ತು ಮನೆ ಯಜಮಾನನನ್ನು ಗೃಹಪತಿ ಅಂತ ಕರೆಯಲಾಗ್ತಿರ್ತದೆ ಮತ್ತು ಕುಟುಂಬವನ್ನು ಕುಲ ಅಂತ ಕರೀತಾ ಇರ್ತಾರೆ ಮತ್ತು ಉತ್ತರಿ ಉತ್ತರಾಧಿಕಾರತ್ವದ ಹಕ್ಕು ಗಂಡು ಮಕ್ಕಳಿಗೆ ಮಾತ್ರ ಇರ್ತದೆ ಅಂದರೆ ಹೆಣ್ಣು ಮಕ್ಕಳಿಗೆ ಈ ಒಂದು ಸ್ವತಂತ್ರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಇರೋದಿಲ್ಲ ಮತ್ತು ಅಗಮ್ಯ ಗಹನ ಸಾರಿ ಅಗಮ್ಯ ಗಮನ ಅಂದರೆ ತಂದೆ ಮಗಳ ಮತ್ತು ಅಣ್ಣ ತಂಗಿ ವಿವಾಹಗಳು ಕೆಲ ಸಮಯ ಈ ಒಂದು ಕಾಲದಲ್ಲಿ ಜಾರಿಯಲ್ಲಿ ಇತ್ತು ಅಂತಕ್ಕಂಥದ್ದು ಇದು ಒಂದು ವೆರಿ ಬ್ಯಾಡ್ ಅಂತಲೇ ಹೇಳ್ಬೋದು ಯಾವುದು ತಂದೆ ಮಗಳನ್ನು ಆಗೋದು ಅಣ್ಣ ತಂಗಿಯನ್ನೇ ವಿವಾಹ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅದನ್ನು ನಾವು ಅಗಮ್ಯ ಗಮನ ಅಂತ ಅಥವಾ ಹಾದರ ಅಂತ ಕರಿತಾ ಹೋಗ್ತೀವಿ ಈ ಒಂದು ವ್ಯವಸ್ಥೆ ಈ ಒಂದು ಕಾಲದ ಈ ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇತ್ತು ಅಂತಕ್ಕಂಥದ್ದು ಹಾಗೆಯೇ ವೈಯಕ್ತಿಕ ಭೂಮಿಯ ಹಕ್ಕನ್ನು ನಾವೇನಂತ ಕರಿತಾ ಇದ್ವಿ ಹೂರ್ವರ ಅಥವಾ ಕ್ಷೇತ್ರ ಅಂತ ಕರಿತಾ ಇದ್ರು ಏನಂತ ವೈಯಕ್ತಿಕ ಭೂಮಿಯ ಹಕ್ಕನ್ನು ಊರ್ವರ ಅಥವಾ ಕ್ಷೇತ್ರ ಅಂತ ಕರೀತಾ ಇದ್ರು ಹಾಗೆಯೇ ಸ್ತ್ರೀಯರಿಗೆ ಉನ್ನತ ಸ್ಥಾನಮಾನ ಇರ್ತದೆ ಈ ಒಂದು ಕಾಲದಲ್ಲಿ ಹಾಗೆಯೇ ಈ ಕಾಲದ ಸ್ತ್ರೀಯರು ಒಂದಷ್ಟು ಮಂದಿ ವಿದ್ವಾಂಸರುಗಳು ಕೂಡ ಆಗಿರ್ತಾರೆ ಆ ರೀತಿಯ ಪ್ರಮುಖ ವಿದ್ವ ವಿದ್ವಾಂಸ ಕಣ್ಮಣಿಗಳೆಂದರೆ ವಿಶ್ವಾವರ ಘೋಷ ಅಪಾಲ ಗಾರ್ಗಿ ಕಾತ್ಯಾಯಿನಿ ಮತ್ತು ಲೋಪಮುದ್ರ ಮುದ್ಯಾಲಿನಿ ಅಂತಕ್ಕಂಥ ವಿದ್ವಾಂಸನೀಯರು ಈ ಒಂದು ಕಾಲದಲ್ಲಿ ಮಹಿಳಾ ವಿದ್ವಾಂಸರುಗಳು ನಮಗೆ ನೋಡಲಿಕ್ಕೆ ಸಿಗ್ತಾರೆ ಮತ್ತು ಈ ಒಂದು ಕಾಲದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಇರಲಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ವೇದಗಳ ಕಾಲದ ಸಮಾಜದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಅಸ್ತಿತ್ವದಲ್ಲಿಲ್ಲ ಅಂತಕ್ಕಂಥದ್ದೇ ಒಂದು ಗುಡ್ ನ್ಯೂಸ್ ಮತ್ತು ವರದಕ್ಷಿಣೆ ಪದ್ಧತಿಯು ಕೂಡ ಈ ಕಾಲದಲ್ಲಿ ಇರೋದಿಲ್ಲ ಇದು ಕೂಡ ಒಂದು ಉತ್ತಮವಾದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಂತರ ಅಂತರ್ಜಾತಿ ವಿವಾಹದ ಒಂದು ವಿಚಾರಕ್ಕೆ ಬಂತಪ್ಪ ಅಂದರೆ ಇಲ್ಲಿ ರೂಢಿಯಲ್ಲಿರ್ತದೆ ಅಂದರೆ ದಸ್ಯಗಳ ದಸ್ಯಗಳನ್ನು ಹೊರತುಪಡಿಸಿ ಅಂತರ್ಜಾತಿ ವಿವಾಹಗಳು ಇಲ್ಲಿ ರೂಢಿಯಲ್ಲಿ ಇರ್ತವೆ ಮತ್ತು ಏಕಪತ್ನಿತ್ವ ಅಸ್ತಿತ್ವದಲ್ಲಿರ್ತದೆ ಏಕಪತ್ನಿತ್ವ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿರ್ತದೆ ಆದರೆ ಉನ್ನತ ವರ್ಗದಲ್ಲಿ ಇರ್ತಾರಲ್ಲ ಅವರು ಬಹುಪತ್ನಿತ್ವ ಅಂತಕ್ಕಂಥ ಪದ್ಧತಿಯನ್ನು ಅಳವಡಿಸ್ಕೊಬೋದಾಗಿರ್ತದೆ ಸಾಮಾನ್ಯ ಜನರಿಗೆ ಈ ಒಂದು ಪದ್ಧತಿ ಅನ್ವಯ ಆಗೋದಿಲ್ಲ ಯಾವುದು ಬಹುಪತ್ನಿತ್ವ ಅಂತಕ್ಕಂಥದ್ದು ಹಾಗೆಯೇ ವಿಧವಾ ಪುನರ್ ವಿವಾಹಕ್ಕೆ ಆದ್ಯತೆಯನ್ನು ನೀಡಲಾಗಿರ್ತದೆ ವೆರಿ ಇಂಪಾರ್ಟೆಂಟ್ ವೇದಗಳ ಕಾಲದ ನಾಗರಿಕತೆಯಲ್ಲಿ ವಿಧವಾ ಪುನರ್ ವಿವಾಹಕ್ಕೆ ಆದ್ಯತೆಯನ್ನು ನೀಡಲಾಗಿರ್ತದೆ ಮತ್ತು ನಿಯೋಗ ಪದ್ಧತಿ ಅಂದರೆ ಪತಿ ತೀರ್ಕೊಂಡಾಗ ಗಂಡು ಸಂತಾನಕ್ಕಾಗಿ ಮೈದುನನೊಂದಿಗೆ ಬಾಳ್ವೆ ಮಾಡ್ತಕ್ಕಂಥ ಪದ್ಧತಿ ವಾಟ್ ಎ ನೈಸ್ ಪತಿ ತೀರ್ಕೊಂಡಾಗ ಗಂಡು ಸಂತಾನಕ್ಕಾಗಿ ಮೈದನನೊಂದಿಗೆ ಬಾಳ್ವೆ ಮಾಡ್ತಕ್ಕಂಥ ಒಂದು ಪದ್ಧತಿ ಏನಿದೆ ಇದನ್ನು ನಾವು ನಿಯೋಗ ಅಂತ ಕರ್ತೀವಿ ಈ ಒಂದು ಪದ್ಧತಿ ಈ ಒಂದು ಕಾಲದಲ್ಲಿ ಈ ಒಂದು ಸಮಾಜದಲ್ಲಿ ರೂಢಿಯಲ್ಲಿತ್ತು ಅಂತಕ್ಕಂಥದ್ದು ಹಾಗೆಯೇ ಸ್ತ್ರೀ ಗುಲಾಮರಿದ್ದು ಗೃಹ ಕಾರ್ಯಗಳಲ್ಲಿ ಅವರನ್ನು ಬಳಸ್ಕೊಳ್ತಾ ಇದ್ದರು ಸ್ತ್ರೀ ಗುಲಾಮರನ್ನು ಹಾಗೆಯೇ ಹತ್ತಿ ಉಣ್ಣೆ ಮತ್ತು ಜಿಂಕೆ ಚರ್ಮಗಳಿಂದ ಉಡುಪುಗಳನ್ನು ತಯಾರು ಮಾಡ್ಕೊಳ್ತಾ ಇದ್ರು ಯಾವುದರಿಂದ ಹತ್ತಿ ಉಣ್ಣೆ ಮತ್ತು ಜಿಂಕೆ ಚರ್ಮಗಳಿಂದ ಅವರು ಉಡುಪುಗಳನ್ನು ತಯಾರು ಮಾಡ್ಕೊಳ್ತಾ ಇದ್ರು ಹಾಗೆಯೇ ಉಡುಪುಗಳಿಗೆ ಚಿನ್ನದ ಕಸೂತಿ ಕೆಲಸವನ್ನು ಅವರು ಮಾಡ್ಕೊಳ್ತಾ ಇದ್ದರು ಅಂದರೆ ಏನು ಉಡುಪುಗಳು ಏನಿದ್ದಾವೆ ಅವುಗಳಿಗೆ ಚಿನ್ನದ ಕಸೂತಿ ಕೆಲಸಗಳನ್ನು ಸೂಕ್ಷ್ಮ ಕೆತ್ತನೆಗಳನ್ನು ಅವರು ಮಾಡ್ತಾಯಿದ್ರು ಹಾಗೆಯೇ ಅವರಿಗೆ ಸೋಮ ಮತ್ತು ಸುರ ಅಂತಕ್ಕಂಥ ಪಾನೀಯಗಳ ಬಳಕೆ ಅವರಿಗೆ ತಿಳಿದಿರ್ತದೆ ಈ ಒಂದು ಸೋಮ ಅಂತಕ್ಕಂಥದ್ದು ಹಿಮಾಲಯದ ಮುಜಾವಂತ್ ಶಿಖರದಲ್ಲಿ ಬೆಳೆಯುತ್ತಿದ್ದಂಥ ಒಂದು ಗಿಡ ಆಗಿರ್ತದೆ ಆ ಗಿಡದ ರಸವನ್ನು ನಾವು ಸೋಮ ಅಂತ ಕರಿತಾ ಹೋಗ್ತೀವಿ ಮತ್ತು ಸುರ ಇದು ಸಾಮಾನ್ಯ ಒಂದು ಮಾದಕವಾದಂಥ ಒಂದು ಪಾ ಒಂದು ಪಾನೀಯ ಆಗಿರ್ತದೆ ಇದನ್ನು ಅವರು ಧಾನ್ಯಗಳಿಂದ ತಯಾರಿಸ್ತಿರ್ತದೆ ನಂತರದಲ್ಲಿ ಈ ಒಂದು ಸುರ ಅಂತಕ್ಕಂಥ ಒಂದು ಪಾನೀಯವನ್ನು ನಿಷೇಧ ಮಾಡ್ತಾ ಹೋಗ್ತದೆ ನಂತರ ಋಗ್ವೇದದ ಒಂಬತ್ತನೇ ಮಂಡಲ ಏನಿದೆ ಈ ಮಂಡಲವು ಒಂದೇ ಕುಟುಂಬದ ಜನರು ವಿವಿಧ ವೃತ್ತಿಗಳನ್ನು ಮಾಡುತ್ತಿದ್ದರ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತದೆ ಅಂದರೆ ಒಂದೇ ಕುಟುಂಬದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಪುರುಷರು ಅಥವಾ ಸ್ತ್ರೀಯರು ವಿವಿಧ ರೀತಿಯ ವೃತ್ತಿಗಳನ್ನು ಮಾಡ್ತಾ ಇದ್ದರು ಅಂತಕ್ಕಂಥ ಮಾಹಿತಿಯನ್ನು ಋಗ್ವೇದದ ಒಂಬತ್ತನೇ ಮಂಡಲ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತದೆ ಹಾಗೆಯೇ ಋಗ್ವೇದ ಹತ್ತನೇ ಮಂಡಲ ಏನಿದೆ ಈ ಹತ್ತನೇ ಮಂಡಲ ಇದು ಈ ಇದರಲ್ಲಿರ್ತಕ್ಕಂಥ ಪುರುಷ ಸೂಕ್ತ ಮೊಟ್ಟ ಮೊದಲ ಬಾರಿಗೆ ಚಾತುರ್ವರ್ಣಗಳಾದಂಥ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರದ ಶೂದ್ರರ ಉಗಮದ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಹೋಗ್ತದೆ ಯಾವುದು ಋಗ್ವೇದದಲ್ಲಿ ಇರ್ತಕ್ಕಂಥ ಹತ್ತನೇ ಮಂಡಲದ ಪುರುಷ ಸೂಕ್ತ ಏನಿದೆ ಇದು ಮೊಟ್ಟಮೊದಲ ಬಾರಿಗೆ ಚಾತುರ್ ವರ್ಣಗಳಾದಂಥ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯ ಶೂದ್ರರ ಉಗಮದ ಬಗ್ಗೆ ನಮಗೆ ಉಲ್ಲೇಖವನ್ನು ಕೊಡ್ತಾ ಹೋಗ್ತದೆ ನಂತರ ಋಗ್ವೇದ ಕಾಲದ ಕೆಲವು ಪದಗಳ ಅರ್ಥಗಳನ್ನು ನಾವು ನೋಡೋದಾದರೆ ಅಂದರೆ ಋಗ್ವೇದ ಕಾಲದಲ್ಲಿ ಸಾಕಷ್ಟು ಪದಗಳು ನಮಗೆ ಪರಿಚಯ ಇಲ್ಲದೇ ಇರತಕ್ಕಂಥ ಪದಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ ಆ ಒಂದು ಪದಗಳ ಅರ್ಥವನ್ನು ನಾವು ನೋಡೋದಾಯ್ತಪ್ಪ ಅಂದರೆ ಉತ್ಸಾಹ ಅಂತಕ್ಕಂಥದ್ದು ಚಿರುಮೆಯನ್ನು ಅರ್ಥವನ್ನು ಕೊಡ್ತದೆ ಮತ್ತು ಚರ್ಷಾನಿ ಅಂತಕ್ಕಂಥದ್ದು ಕೃಷಿ ಮತ್ತು ಯುವ ಹಕ್ಕಿ ಅಂತಕ್ಕಂಥದ್ದು ಬಾರ್ಲಿ ಮತ್ತು ಅವತಸ್ ಇದು ತೋಡು ಬಾವಿಗಳು ಗವಿಷ್ಠಿ ಅಪಹರಣಕ್ಕೊಳಗಾದ ಗೋವು ಪಡೆಯಲಿಕ್ಕೆ ಮಾಡುತ್ತಿದ್ದಂತ ಯುದ್ಧಗಳನ್ನು ನಾವು ಗವಿಷ್ಠಿ ಅಂತ ಕರಿತಾ ಇದ್ವಿ ಯಾವುದನ್ನು ಅಪಹರಣಕ್ಕೆ ಒಳಗಾಗ್ತವಲ್ಲ ಗೋವುಗಳು ಅವುಗಳನ್ನು ಮತ್ತೆ ವಾಪಸ್ ಪಡ್ಕೊಳ್ಳಿಕ್ಕೆ ಮಾಡಿದಂಥ ಯುದ್ಧವನ್ನು ನಾವು ಗವಿಷ್ಠಿ ಅಂತ ಇದ್ವಿ ಮತ್ತು ಗೋಗ್ನ ಅತಿಥಿಗಳಿಗೆ ನೀಡುತ್ತಿದ್ದಂಥ ಗೋಮಾಂಸವನ್ನು ಗೋಮಾಂಸವನ್ನು ಋಗ್ವೇದ ಕಾಲದಲ್ಲಿ ಸೇವನೆಯನ್ನು ಮಾಡ್ತಾ ಮತ್ತು ಅಯಸ್ ಅಂತಕ್ಕಂಥದ್ದು ಕಂಚು ಮತ್ತು ತಾಮ್ರಕ್ಕೆ ಕರೀತಾ ಇದ್ದಂಥ ಹೆಸರು ಮತ್ತು ಸೀತ ನೇಗಿಲಿನ ಸಾಲು ಭೂಮಿ ಏನಿದೆ ಇದನ್ನು ನಾವು ಸೀತಾ ಅಂತ ಕರಿತಾ ಇದ್ರು ಹಾಗೆಯೇ ನೇಗಿಲನ್ನು ಸಿರಾ ಅಂತ ಕರಿತಾ ಇದ್ರು ಮತ್ತು ಸುತ ಇದನ್ನು ಆಸ್ಥಾನದ ಲಾವಣೀಕಾರನನ್ನು ಸುತ ಅಂತ ಕರಿತಾ ಇದ್ರು ಮತ್ತು ಯಮುನಾ ಕಣಿವೆಯು ಗೋ ಸಂಪತ್ತಿಗೆ ಪ್ರಸಿದ್ಧಿಯಾಗಿತ್ತು ಯಾವುದು ಯಮುನಾ ಕಣಿವೆ ಅಂತಕ್ಕಂಥದ್ದು ಗೋ ಸಂಪತ್ತಿಗೆ ಪ್ರಸಿದ್ಧಿಯಾಗಿದ್ದಂಥ ಸ್ಥಳ ಆಗಿರ್ತದೆ ಮತ್ತು ಋಗ್ವೇದದಲ್ಲಿ ನೂರ ಎಪ್ಪತ್ತ ಆರು ಬಾರಿ ಗೋವು ಪದದ ಉಲ್ಲೇಖ ಇರುವಂಥದ್ದು ನೂರ ಎಪ್ಪತ್ತಾರು ಬಾರಿ ಗೋವು ಪದದ ಉಲ್ಲೇಖ ಇದೆ ಮತ್ತು ಗಾಂಧಾರ ದೇಶದ ಹೆಣ್ಣು ಕುರಿಗಳು ಉಣ್ಣೆಗೆ ಸಾಕಷ್ಟು ಪ್ರಸಿದ್ಧಿಯಾಗಿರ್ತವೆ ಅಂದರೆ ಗಾಂಧಾರ ಪ್ರದೇಶದಲ್ಲಿ ಕಂಡು ಬಂದಿರತಕ್ಕಂಥ ಹೆಣ್ಣು ಕುರಿಗಳೇನಿದ್ದಾವೆ ಅವುಗಳ ಉಣ್ಣೆ ಅವುಗಳು ಉಣ್ಣೆಗೆ ಸಾಕಷ್ಟು ಪ್ರಸಿದ್ಧಿ ಆಗಿರ್ತವೆ ಮತ್ತು ಈ ಒಂದು ಕಾಲದ ಜನರಿಗೆ ಶಸ್ತ್ರಚಿಕಿತ್ಸೆಯ ಒಂದು ಜ್ಞಾನ ಇರ್ತದೆ ಮತ್ತು ಕಬ್ಬಿಣದ ಕೃತಕ ಕಾಲುಗಳನ್ನು ಜೋಡಣೆ ಮಾಡ್ತಕ್ಕಂಥ ಕಲೆಯನ್ನು ಪ್ರಾಚೀನ ಕಾಲದ ವೇದಗಳ ನಾಗರಿಕತೆ ಕಾಲದಲ್ಲಿ ಅದರಲ್ಲೂ ನಮ್ಮ ಭಾರತದ ಒಂದು ನಾಗರಿಕತೆಯಲ್ಲೇ ತಿಳಿದಿತ್ತು ಅಂದರೆ ನಾವು ಭಾಳ ಸಂತೋಷ ಪಡಬೇಕಾದಂಥ ವಿಚಾರ ಮತ್ತು ಈ ಕಾಲದ ವೈದ್ಯನನ್ನು ನಾವು ಭೀಸಕ ಅಂತ ಕರಿತಾ ಇದ್ವಿ ಈ ಕಾಲದ ವೈದ್ಯರನ್ನು ನಾವು ಅಂತ ಕರಿತೀವಿ ಡಾಕ್ಟರ್ ಅಂತ ಕರಿತೀವಲ್ವಾ ಆ ರೀತಿ ಆಗಿನ ಕಾಲದ ವೈದ್ಯರನ್ನು ಭೀಸಕ ಅಂತ ಕರಿತಾ ಇದ್ದರು ಅಂತಕ್ಕಂಥ ಮಾಹಿತಿ ನಮಗೆ ತಿಳಿತಾ ಹೋಗ್ತದೆ ಸೊ ಸ್ನೇಹಿತರೆ ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರ್ತಕ್ಕಂಥ ಏನು ಸಿಂಧು ಬೈಲಿನ ನಾಗರಿಕತೆಯ ಪ್ರಮುಖ ನಿವೇಶನಗಳು ಮತ್ತು ಅವುಗಳ ವಿಶೇಷತೆ ಹಾಗೆಯೇ ಋಗ್ವೇದ ಕಾಲದ ಪ್ರಮುಖ ವಿಚಾರಗಳು ಸೊ ಈ ಥರ ಮುಂದುವರೆದು ನಾವು ಋಗ್ವೇದ ಕಾಲದ ಸಾಹಿತ್ಯ ಯಾವ ರೀತಿ ಇತ್ತು ಮತ್ತು ನಂತರದ ವೇದಗಳ ಕಾಲದ ಸಾಹಿತ್ಯ ಯಾವ ರೀತಿ ಇತ್ತು ಮತ್ತು ಆಗಿನ ಸಮಾಜ ಯಾವ ರೀತಿ ಇತ್ತು ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ವೀಡಿಯೋ ಭಾಳ ಇಂಟ್ರೆಸ್ಟ್ ಆಗಿರ್ತದೆ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಾಗಿ ಸಂಪೂರ್ಣ ವೀಡಿಯೋಗಳ ತರಗತಿಯನ್ನು ಮಾಡಿಬಿಡೋಣ ಮುಂದಿನ ದಿನಗಳಲ್ಲಿ ಮಧ್ಯಯುಗಿನ ಮತ್ತು ಆಧುನಿಕ ಎರಡು ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋ ಎಲ್ರಿಗೂ ಇಷ್ಟ ಆಗ್ತದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತಾ ಹೋಗ್ತೀನಿ ಎಲ್ರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ರೀಡ್ ವೆಲ್ ಅಂತ ಹೇಳಿ ಈ ವಿಡಿಯೋವನ್ನು ಇವಾಗ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್